ಕಟ್ಟೋಣ. ಯಾರಪ್ಪ ನೀನು? ಯಾರು ಬೇಕಿತ್ತು ನಿಮಗೆ? ನನ್ನ ಗುರು ಸಿಕ್ಲಿಲ್ವಾ? ಇವನು ನಮ್ಮ ಬೋಗಣ್ಣನ ಮಗ ಅರುಣ್. ಇವಾಗ ಜಯಂತ್ ಎಲ್ಲಿದ್ದಾನೆ? ಏನ್ ಮಾಡ್ಕೊಂಡಿದ್ದಾನೆ ಜಯಂತ್? ಜಯಂತನ್ನ ಕೇಳಿದ್ರೆ ಎಲ್ಲರೂ ಒಂಥರ ಆಡ್ತಾ ಇದ್ದಾರೆ, ಎಲ್ಲರೂ ಒಂಥರ ಮುಖ ಮಾಡ್ಕೊತಾ ಇದ್ದಾರೆ. ಯಾಕೆ? ಇವಾಗ ಜಯಂತ್ ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ ಜಯಂತ್? ಇರ್ಲಿ ಬಿಡಿ. ಅಮ್ಮ ಅರುಣ, ಸ್ನಾನ ಮಾಡಿ ತಿಂಡಿ ತಿನ್ನಿ ಅಂತೆ ಬಾ. ಅಮ್ಮ, ಜಯಂತ ನೋಡಿಕೊಂಡು ಅವನು ಇಲ್ಲಿಗೆ ಊಟಕ್ಕೆ ಕರ್ಕೊಂಡ್ಬಿಡ್ತೀನಿ. ಜಯಂತ್ ಹೋಟೆಲ್ನ ನೀವು ನೋಡ್ಕೊತಾ ಇದ್ದೀರಾ? ಹೌದು ಅರುಣ್, ಜಯಂತ್ ಹೋಟೆಲ್ನ ನಡೆಸ್ತಿರೋದು ನಾನೇ. ಹಾಗಾದ್ರೆ ಜಯಕ್ಕ ಜಯಂತ್ ಏನ್ ಮಾಡ್ತಾವ್ರೆ? ಹೆಂಗಪ್ಪ ಹೇಳಲಿ ವಿಷಯನ ನಾನು? ಅವರು ಕಿಟಣ್ಣ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಜಯಂತ್ ವಿಚಾರ ಎತ್ತಿದ್ರೆ ಎಲ್ಲರೂ ಒಂಥರ ಮಾಡ್ತಾ ಇದ್ದೀರಾ. ಎಲ್ಲವನ್ನ ಇವಾಗ ಕಿಟಣ ಜಯಂತ್ ಎಲ್ಲವನ್ನ ಇವಾಗ ಅರುಣ್ ಜಯಂತಾನೆ ಬೇಕು. ಹೌದು, ಬಾ ನನ್ನ ಜೊತೆ. ನಿಮಿಷ ನಿಂತ್ಕೊಳ್ಳಿ. ಏನ್ ಕಿಟ್ಟಣ್ಣ ಸಮಾಚಾರ? ಏನಿಲ್ಲ ರಂಗಣ್ಣ, ಗುಡ್ಡೆ ಕಡೆಗೆ ಗೊಬ್ಬರ ಹೊಡಿಕ್ ಹೋಗಿದ್ರಲ್ಲ, ಜಯಂತಿನ ಎಲ್ಲಾದ್ರೂ ನೋಡಿದ್ರಾ? ನಿನಗ್ ಗೊತ್ತಿಲ್ವೇ, 6 ತಿಂಗಳಿಂದ ಎಲ್ಲಿ ಸಾಯ್ತಾವನ ಅಲ್ಲೇ ಸಾಯ್ತಾವನೆ, ಹೋಗಿ ನೋಡು. ಸರಿ ಬಿಡಪ್ಪ, ಹೋಗಿ ಹೋಗಿ ಅಡ್ಡಾಕಿ ನೀನ್ ಕೇಳದ್ನಲ್ಲ, ಬರೋಣ ಹೋಗುವ. ಅವ್ರೆ, ಎಲ್ಲವನೇ ಈ ಪುಣ್ಯಾತ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಆ ಇನ್ನಂತೂ ನನ್ನ ಕೈಲಂತೂ ನಡೆಯಕ್ಕಾಗಲ್ಲಪ್ಪ. ಎಲ್ಲಿದ್ದಾನೆ ಅರುಣ್? ಅಲ್ಲ ನೋಡಿ, ಏನಾಯ್ತು ಅವನಿಗೆ? ಹಲೋ ಜಯಂತ, ಜಯಂತ.
ಅಯ್ಯೋ ಏನಾಯ್ತು ಕಿಟ್ಟಣ್ಣ ಇವನಿಗೆ, ಅಯ್ಯೋ ಸಮಾಧಾನ ಮಾಡು. ಇಲ್ಲ ಕಿಟ್ಟಣ್ಣವ್ರೆ, ಏನಾಯ್ತು ಇವನಿಗೆ? ನನ್ನ ಸ್ನೇಹಿತ ಚೆನ್ನಾಗೇ ಇದ್ದಲ್ಲ, ಏನಾಯ್ತು ಇವನಿಗೆ? ಜಯಂತ, ಹಲೋ ಜಯಂತ, ಏನಾಯ್ತೋ ನಿನಗೆ? ಅಯ್ಯೋ ಅಯ್ಯೋ ಅಯ್ಯೋ, ಸಮಾಧಾನ ಮಾಡ್ಕೋರ, ಸಮಾಧಾನ ಮಾಡ್ಕೋ. ಅರುಣ್ ಜಯಂತ, ಏನಾಯ್ತು ಅಂತ ಹೇಳ್ತೀನಿ, ಸಮಾಧಾನ ಮಾಡ್ಕೋರಿ. ಏನಾಯ್ತು ಕಿಟ್ಟಣ್ಣ, ಜಯಂತನಿಗೆ ಏನಾಯ್ತು ಅಂತ ಹೇಳು ಕಿಟ್ಟಣ್ಣ. ಸಮಾಧಾನ ಮಾಡ್ಕೋರಣ್, ಎಲ್ಲವೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ, ವಿಧಿ ಆಡ್ತಂಗ್ ನಡಿಬೇಕು. ನಾನ್ ಚೆನ್ನಾಗಿರ್ಬೇಕು ಅಂತ ಸಾಯ್ತು ಕಣ. ಯಾವಾಗ್ಲ ಮುಂದಿನ ಭಾನುವಾರ ಬರ್ಬೇಕು? ಹೌದೇ, ಅಮ್ಮನು ಕರ್ಕೋಬಾ. ಬರ್ತಾರ, ನಾನು ಬರ್ತೀನಿ ಅವ್ವ, ಫ್ಯಾಮಿಲಿ ಮೇಲೆ ಬರ್ತೀವಿ ಬಿಡ್ಲ. ಯಾಕೆ ತಲೆ ಕೆಡ್ಸ್ಕೊಂಡಿ? ಏನಿಲ್ಲ ವಿಷಯ, ಗ್ರೌಂಡ್ ಅಲ್ಲಿ ಅರುಣ ನಮ್ಮ ಹುಡುಗಿಗೆಲ್ಲ ಹೊಡೆದ್ಬಿಟ್ಟು ಬಾಯಲ್ಲಿ ಮೂಗಲೆಲ್ಲ ರಕ್ತ ಬತ್ತಾದಣ. ದೊಣ್ಣ ಎದ್ಗಳ ಆಗ ಯಾಕೆ ಓಡ್ ಬರ್ತದ್ಯಾ? ಏನಾಯ್ತು ಜಯಂತ? ರಂಗನ ಕಡೆಯವ್ರಿಗೆ ಹೊಡೆದು ಬಿಟ್ಟಿದ್ದೀನಿ ಕಣೋ, ನನ್ನ ಮಕ್ಕಳು ನನ್ನೇ ಓಡಿಸ್ಕೊಂಬತ್ತವ್ರೆ ಹೊಡಿಯಕ್ಕೆ. ಹೌದೇನೋ ಅರುಣ, ನಿನಗೆ ನೇಟ್ ಆಗ್ಲೇ ತಾನೆ? ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ಜಗಳ ಆಗೋಯ್ತು ಕಣೋ. ಆ ನನ್ನ ಮಗ ರಂಗನ ಕಡೆ ಹುಡುಗರನ್ನ ಹಿಗ್ಗ ಮಗ ಕಿಚ್ಚಾಕ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ. ಅಲ್ಲಿ ಬತ್ತವ್ರು ನೋಡೋ. ಅಲ್ಲಿ ಎತ್ತು ಗಾಡಿ ಐತೆ, ಅಲ್ಲಿ ಹೌಸ್ಕೋ ಬಾ. ನನ್ನ ಮಕ್ಕಳು ತಪ್ಪಿಸ್ಕೊಬಿಟ್ರು, ನಾಳೆ ನೋಡ್ಕೋ ಬರ. ಹೇಳ್ತವ್ರೆ ಕಣ, ಹೋದ್ರು ಕಣ, ಹೋದ್ರು ಕಣ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಹೋದ್ರು ಕಣ. ಅರುಣ್, ಇದೆಲ್ಲ ಬೇಕಾಯ್ತೇನೋ? ಮಾಡಬೇಕು ಅಂತ ನಾನೇನು ಮಾಡಲಿಲ್ಲ ಕಣ. ಟೀಮ್ ವಿಚಾರದಲ್ಲಿ ಜಗಳ ಆಯಿತು ಅಷ್ಟೇ. ನೀನೊಂದು ನನಗೆ ಮಾತು ಕೊಡಬೇಕು, ಕೊಡ್ತೀಯ ತಾನೆ? ಏನು ಮಾತು ಕೊಡಬೇಕು ಮಗ? ನೀನು ಮಾತು ಕೊಡ್ತೀನಿ ಅಂದ್ರೆ ನಾನು ಹೇಳ್ತೀನಿ. ಸರಿ, ಅದೇನು ಹೇಳು ಅರುಣ. ಇವತ್ತೇ ನೀನು ಸಿಟಿಗೆ ಹೋಗ್ಬೇಕಣ, ಸಿಟಿಗೆ ಹೋಗಿ ದೊಡ್ಡ ಶ್ರೀಮಂತನಾಗಿ ನನ್ನ ಕಣ್ಮುಂದೆಗಡೆ ಬರ್ಬೇಕಣ. ಅವಾಗ ನನ್ನ ಮಕ್ಕಳು ಏನ್ ಮಾಡ್ತಾರ ನಾನು ನೋಡ್ತೀನಿ ಕಣ, ನಾನು ನೋಡ್ತೀನಿ. ಆಗಲ್ಲ ಆಗಲ್ಲ ಕಣ, ನಿನ್ನ ಈ ಊರ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೋಡ್ ಮಗ, ಸ್ನೇಹಿತರು ಮಾತು ಕೊಟ್ಟಿದ್ಯಾ, ಉಳಿಸ್ಕೋಬೇಕಷ್ಟೇ. ಸರಿ ಕಣ, ಆಗ್ಲಿ ಹೋಗ್ತೀನಿ. ಆದರೆ ನಾನು ಹೆಂಗೋ ಹೋಗ್ಲಿ, ಬರೀ ಕೈಯಲ್ಲಿ ಹೋಗಿ ಏನು ಮಾಡಲಿ? ಅರುಣ, ನಿನ್ನ ಮನೆಗೆ ಹೋಗಿ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಹತ್ರ ಬಾ, ನಾನು ಕಾಯ್ತಾ ಇರ್ತೀನಿ. ಸರಿ. ಸ್ವಲ್ಪ
ನೋಡ. ಜಯಂತ, ನಾನು ಹೋಗ್ಲೇಬೇಕೇನೋ. ಋಣ ತಗೊಳ್ಳೋ. ಇದ್ರೊಳಗೆ 6,000 ರೂಪಾಯಿ ದುಡ್ಡೈತೆ. ಇದು ಹೋಟ್ಲು ದುಡ್ಡು ಕಣೋ. ಇದು ಜೈವಂಗ್ ಗೊತ್ತಿಲ್ದೇನೆ ನಾನು ಕೊಡ್ತಾ ಇದೀನಿ. ನೀನು ಸಿಟಿಗೆ ಹೋಗಿ ಚೆನ್ನಾಗಿ ಹಣ ಸಂಪಾದನೆ ಮಾಡಿ ದೊಡ್ಡ ಮನಸ್ಸಿನಾಗಿ ನನ್ನ ಕಣ್ಮುಂದೆಗಡೆ ಬಂದು ನಿಂತ್ಕೊಳ್ಳೋ. ಸರಿ ಕಣೋ ಜಯಂತ, ಆಗಲಿ. ನೀನು ಮಾತು ಕೊಟ್ಟಂಗೆ ನಾನು ಬೆಂಗಳೂರಿಗೆ ಹೋಗ್ತೀನಿ. ಚೆನ್ನಾಗಿ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಆಗಿ ವಾಪಸ್ ಬರ್ತೀನಿ. ನಿನ್ನೂ ಚೆನ್ನಾಗಿ ನೋಡ್ಕೋತೀನಿ. ಇದು ನಮ್ಮ ಸ್ನೇಹದ ಮೇಲೆ ಆಣೆ ಕಣೋ. ಸರಿ ಮಗ, ಬಸ್ ಬರೋದು ಲೇಟ್ ಆಗ್ಬೋದು. ಯಾವುದೋ ಗಾಡಿ ಬರ್ತೈತೆ, ಬಾ. ಬೆಂಗಳೂರಿಗೆ ಕಳಿಸ್ಕೊಟ್ಟ ನನ್ನ ಸ್ನೇಹಿತ ಇವತ್ತು ಅವನಿಗಿಂತ ಪರಿಸ್ಥಿತಿ ಬಂದಿದೆ. ಕಿಟ್ಟಣ್ಣ, 6,000 ರೂಪಾಯಿ ಮನೆಯಿಂದ ಯಾರಿಗೂ ಹೇಳದೆ ದುಡ್ಡು ತಂದ್ಕೊಟ್ಟ. ಸಮಾಧಾನ ಮಾಡ್ಕೋರಣ್, ಹೇಳ್ತೀನಪ್ಪ ಹೇಳ್ತೀನಿ. ನಿನ್ನನ್ನು ಜಯಂತ್ ಬೆಂಗಳೂರಿಗೆ ಕಳಿಸಿದ್ಮೇಲೆ ಏನಿಲ್ಲ ಮಗ, ತಮ್ಮ ಮಗನ ಬರ್ಡೇ ಜೋರಾಗಿ ಮಾಡ್ತಿದ್ದಂತೆ. ಏನಿಲ್ಲ, ಸುಮಾರಾಗೆ. ಹೌದಾ, ಏನೇನು ಸಮಾಚಾರ? ಎಲ್ಲ ಊರ ಕಡೆ ಐತೆ ಮಳೆ? ಜಯಂತ ಬರ್ತಾನೆ. ಓ, ಬಾಲ ಇದೆ. ಎಲ್ಲೆಲ್ಲ ಅವನ ಅರುಣ ಕುಚುಕ್ಕನ ಎಲ್ ಕಳ್ಸ್ಬಿಟ್ ಬರ್ತಾ ಇದೀಯಾ? ಇವನ್ ಎಲ್ ಕಳಿಸ್ತಾನೆ, ಅವನ್ ಎಲ್ಲೋಯ್ತಾನೆ? ದಂಡಪಿಂಡ ನಮ್ಮ ಮಕ್ಳು ನಮ್ಮಿಷ್ಟ ಕಂಡ್ರೋ, ನಾವ್ ಎಲ್ ಬೇಕಾದ್ರೂ ಹೋಗ್ತೀವಿ. ದಂಡಪಿಂಡಗಳು ನೀವು. ಆಟದ ಮೈದಾನದಲ್ಲಿ ನಮ್ಮ ಹುಡುಗರನ್ನ ಚೆನ್ನಾಗಿ ಹೊಡೆದವನೇ ಅರುಣ, ಎಲ್ಲ ಓಸಿದ್ದೀರ ಅವನ್ನ? ನಾನೇ ಕೌಸ್ಲಿ ಅವನ್ನ, ಬೇಕಾದ್ರೂ ಹುಡಿಕೊಳ್ರೋ. ಬಿಡೋಣ, ಸ್ವಲ್ಪ ಬಿಡೋಣ, ಹೇಳ್ತೀನಿ ಬಿಡ್ರ ಸ್ವಲ್ಪ. ಈ ನನ್ ಮಗನ್ ಕೊಡೋದ್ರೆ ಏನ ಪ್ರಯೋಜನ? ಆ ನನ್ ಮಗನ್ ಕೊಡಬೇಕು ಕಾರಣ, ಸುಮ್ನಿರೋಣ ನೀನು. ಜಯಂತ ನೀನು ಹೋಲ, ಆ ನನ್ ಮಗ ಅರುಣ ಎಲ್ ಸಿಕ್ಕನ್ ಹೇಳ, ನನ್ ಮಗನ್ ಚೆನ್ನಾಗ್ ಹೊಡಿತೀವಿ. ಹೊಡೀರಿ ಹೊಡೀರಿ, ಅವ್ನ್ ನಿಮ್ ಕೈ ಸಿಕ್ಕುತ್ತಾನೆ. ಇಷ್ಟೊತ್ತು ಎಲ್ಲೋಗಿದೆ ಜಯಂತ್? ವ್ಯಾಪಾರ ಟೈಮಲ್ಲಿ ಇಲ್ಲಿ ಇರ್ಬೇಕು ತಾನ್ ನೀನು? ವ್ಯಾಪಾರ ಆದ್ರೆಷ್ಟು, ಹಾಳಾಗೋದ್ರೆಷ್ಟು? ಅವ್ನು ಊರೂರು ಸುತ್ಕೊ ಬಂದ್ರೆ ಸರಿ ಅವನು. ಸಾಕು ಬಾಯಿ ಮುಚ್ಚು, ನೀನ್ ಮಾಡೋ ಕೆಲ್ಸನ ನಾನು ನೋಡಿ ನೋಡಿ ಸಾಕಾಗೋಗದೆ. ಹೋಟ್ಲಲ್ಲಿ ನೀರ್ ತುಂಬುದ್ ಬಿಟ್ರೆ ನನ್ಗೆ ಇನ್ನೇನ್ ಕೆಲ್ಸ ತೋರಿಸಿದೀಯ ಹೇಳು. ಬೇರೆ ಕೆಲ್ಸ ಯಾಕೆ ನಿನ್ಗೆ? ನೀರ್ ತುಂಬಿಸಿ ಹೋದ್ರೆ ಇನ್ ಸಂಜೆ ಊಟಕ್ಕೆ ತಾನೇ ನೀನ್ ಬರೋದು. ಮಾಡ್ತೀನಿ ನಿಮ್ಗೆ, ಸರಿಯಾಗಿ ಮಾಡ್ತೀನಿ ನಿಮ್ಗೆ. ಹೋಗ್ಲಿ ಬಿಡವ, ಸುಮ್ನೆ ಇರ್ಲ. ನಾಳೆ ಕವಣಾಪುರ್ಕ್ ಹೋಗ್ಬೇಕು, ಏನ ಕೆಲ್ಸ ಇದೆ? ಓಹೋ, ಪಕ್ತೂರ್ ಕವಣಾಪುರ್ಕ್ ನಡೀರಿ ನಡೀರಿ. ತಿಮ್ಮ ತಲೆ ಕೇರಿ ಬೇಡ ಬಿಡ್ಲ, ನನಗ್ ಗೊತ್ತಾಯ್ತು. ಸರಿ ಸರಿ, ಹುಡ್ಬಿಟ್ಟು ಕಲತ್ ಬಿಟ್ಟಿಯ, ಬೆಳಗ್ಗೆ ಬೇಗ ರೆಡಿ ಆಗು. ಏಯ್ ಟೀ ಹೇಳ. ಏಯ್ ಟೀ ಕಡ. ಏನ್
ಟೀ ಏನ್ರಲ್ಲೇ ಇದು ಲೇ ಬೆಲ್ಲದ ಪಾನಕ ಇದಂಗ ಐತೆ, ಯಾರೋ ಕುಡಿತಾರೆ ಇದು. ಹೌದು ಕಣ, ಕಚ್ಚಡ ನಾಯಿ ನನ್ ಮಗ ಅರುಣ ತಲೆ ಮರ್ಸ್ಕೊಂಡು ಆಡ್ತಾವನೆ, ಸಿಗ್ಲಿ ನನ್ ಮಗಂಗೆ. ಸೌಂಡೇ ಮಾಡ್ತಾ ಇಲ್ವಲ್ಲೋ ನಾಯಿ, ಬಾಲ ಮುದ್ರಿಕೋಬಿಟ್ಟದೆ. ನೋ, ನಿಮ್ದು ಅತಿ ಆಯ್ತು, ಇಲ್ಲಿಂದ ಸುಮ್ಗೆ ಹೋದ್ರೆ ಸರಿ. ನಮ್ನ ಆಟದ ಮೈದಾನದಲ್ಲಿ ಹೊಡೆದ್ಬಿಟ್ಟು ಓಡೋಗ್ಬಿಟ್ರೆ ಬಿಟ್ಬಿಟ್ಟವೆ, ಕರಿಯೋ ಅವನ್ನ. ಕಟ್ಕೊಂಡು ಏನ್ ನೋಡಪ್ಪ, ನೋಡಿ ನಡಿ ಹೋಗು ಅಲ್ಗೆ. ಎಲ್ರು ಸುಮ್ಮನಿರ್ರು. ಏ ತಿಮ್ಮ, ಈಕೇನು ನಿನ್ನ ಹೆಂಡತಿ, ಇವಳ ಯಾರ್ಲ? ಎಲ್ರು ಸುಮ್ಮನಿರ್ರೋ, ಏನು ಅಂತ ಹೇಳ್ತೀಯೋ ಇಲ್ಲೋ ನಾಲ್ಕ ಬಿಡ್ಲೋ. ಇವಳು ಮದುವೆ ಆಗ್ಲಿಕ್ಕಿಂತ ಮುಂಚಿದ್ದಿಂದನೂ ಇವಳ ಜೊತೆ ಸಂಬಂಧ ಆಯ್ತು ಗೌಡ್ರೆ, ನಿಜವಾಗ್ಲು ಸತ್ಯ ಗೌಡ್ರೆ. ಯಾರಪ್ಪ ಈ ಚೆಲುವೆ? ಅವಳು ಸಹ ತಿರುಗಿ ತಿರುಗಿ ನೋಡ್ತಾವಳೆ, ಅಂದ್ರೆ ಅವಳಿಗೂ ಸಹ ನನ್ನ ಮಾತಾಡಿಸ್ಬೇಕು ಅಂತ ಆಸೆ ಇರ್ಬೋದು. ಅದಕ್ಕಿಂತ ನಾನೇ ಮೊದಲು ಮಾತಾಡ್ತೀನಿ. ನಿಮ್ಮ ಹೆಸರು? ಹೆಸರು ಹೇಳದೇ ಇದ್ರೆ ಹೋಗ್ಲಿ, ಯಾರ ಮನೆಗೆ ಹೋಗ್ತಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣಮ್ಮ. ಅಮ್ಮ, ಅಮ್ಮ, ಹೇ ಗೌರಿ, ನಮಗ್ ಗೊತ್ತಿಲ್ಲದೆ ಬಂದಿದೀಯಲ್ಲೇ, ಚೆನ್ನಾಗಿದೀಯಾ ತಾನೆ? ಲೇ ಮಂಜುಳಾ, ಮಗುನ ಒಳಗಡೆ ಕರ್ಕೊಂಡೋಗಿ ಊಟಕ್ಕೆ ಕೊಡೆ. ಅಪ್ಪ ನೀವು ಬನ್ನಿ, ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ನೀನ್ ಫಸ್ಟ್ ಊಟ ಮಾಡಮ್ಮ, ಹೋಗಮ್ಮ. ಬಾರೆ ಒಳಗೆ ಸ್ನಾನ ಮಾಡಿ ಊಟ ಮಾಡಿವಂತೆ. ಮಂಜುಳಾ, ಏನ್ರಿ ಕರೆದಿದ್ದು? ಲೇ ಮಂಜುಳಾ ಕೇಳಿ, ಮಗು ಹಾಸ್ಟೆಲ್ಲಿ ಪುಳಿಚೋರ್ ತಿಂದು ತಿಂದು ಬಾಯೆಲ್ಲ ಕೆಟ್ಟೋಗಿರ್ಬೇಕು. ನಾನು ಒಳ್ಳೆ ಮರಿ ಮಾಂಸ ತರ್ತೀನಿ ಅವಳಿಗೆ ಚೆನ್ನಾಗಿ ಮಾಡಕ್ಕೆ. ಸರಿ ರೀ, ಹಾಗೆ ಮಾಡಿ ಆಯ್ತು. ಲೇ ಮಂಜುಳಾ, ಅವಳ ಖುಷಿಲಿ ನನ್ನ ಮರ್ತ್ಬಿಟ್ಟೆ ಕಣೆ. ನೀವು ಹೋಗಿ ತಗೊಂಡ್ ಬನ್ನಿ. ಸರಿ ಸರಿ. ಸೊಸೈಟಿಲಿ ಅಕ್ಕಿ ಕೊಡ್ತಾ ಇದ್ದಾರೆ ನೋಡ್ಕೊಂಡು ಟೀ ಪುಡಿ ಕಪ್ ಪುಡಿ ಎಲ್ಲ ತಗೊಂಡ್ ಬಂದ್. ಸರಿ ಕಣವ, ಆಯ್ತು.
ಎರಡು ಬಿಂದಿಗೆ ತರಕ್ಕೆ ಎಷ್ಟೊಂದು ಒದ್ದಾಡ್ಬಿಟ್ಟಯ್ಯ. ಈಗ ಹೋಗಿ ತಂದ್ಬಿಡ್ತೀನವ್ವಾ. ಹೋ, ನಿನ್ ಜನ್ಮಕ್ ಬೆಂಕಿ ಹಾಕ, ಹೇಳದ್ ಕೆಲ್ಸ ಮಾಡೋಕ್ಕಾಗಲ್ವೇನೋ. ಯಾವಾಗ್ಲೂ ನನ್ ಬಾಯಿ ಮುಚ್ಚಿಸ್ಕೊಂಡು ಬಾಯಿ ಮುಚ್ಚಿಸ್ಕೊಂಡೇ ಬಂದೆ. ಅವ್ನ ತಲೆ ಮೇಲೆ ಕುಂಡಿಸ್ಕೊಂಡಿದ್ಯಾ? ಅವನೇನಾದ್ರೂ ನಿಶ್ಚಯ ಬಾಯಿ ಮುಂದಕ್ ಮಾತಾಡ್ಬೇಡ. ಅವ್ನ್ ಕೇಳಿಸ್ಕೊಡ್ರಿ, ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಆಯ್ತು ಬಿಡವ. ಏನಯ್ಯ, ನಿಂಗೆ ದುಡ್ಡು ಬೇಕು ತಾನೆ? ಇನ್ನೊಂದು ಮಾತಾಡ್ಕೊಡ್ದು ದುಡ್ಡ ಹೋಗ್ಬೀಗ. ಒಂದ್ ಗಂಟೆಯಿಂದ ದುಡ್ಡು ಕೇಳಿದೀನಿ, ಅವನ್ನ ಬೋದ್ ಮೇಲೆ ದುಡ್ಡು ಕೊಡ್ತಾ ಇದೀಯಾ? ಹೆಂಗಾರ ಹಾಳಾಗಿ ಹೋಗು. ಈ ನಡುವೆ ನಮ್ಮೂರ್ ಕಡೆ ಬತ್ತನೆ ಇಲ್ಲ ಅಂತೀನಿ, ಯಾಕೆ? ಊರ್ ಕಡೆ ಬರ್ದೇ ಇದ್ರು ನಿಮ್ಮ ನಾನಿ ಮೋಟ್ಲನ್ನ ದಿನಾ ನೆನ್ಸ್ಕೊತಾ ಇರ್ತಾರೆ ಗೌಡ್ರು. ಅದು ಗೌಡ್ರು ದೊಡ್ಡ ಗುಣ. ಹೌದೌದು, ಗೌಡ್ರದು ಭಾರಿ ದೊಡ್ಡ ಗುಣ. ಇವತ್ತು ಊರ್ಗೆ ಹೋಗಲ್ಲ ಜಯಮ್ಮ, ಇನ್ನೂ ಬಂದ ಕೆಲಸ ಮುಗಿದಿಲ್ಲ. ಹಂಗೇನಾರು ಇದ್ರೆ ವಾಪಸ್ ಇಲ್ಲಿಗೆ ಬನ್ನಿ, ನಾಟಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿಟ್ಟಿರ್ತೀನಿ. ಓಹೋಹೋ, ಬಿಸಿ ಬಿಸಿ ಊಟ ಮಾಡ್ಕೊಂಡು ನಮ್ಮನೇಲೆ ಮಲಗಿದ್ದು ಬೆಳಗ್ಗೆ ಎದ್ದೋಗೋರಂತೆ. ಊಟನೂ ಬಿಸಿಯಾಗಿರಬೇಕು, ಗೌಡ್ರ ದೇಹನೂ ಬಿಸಿ ಆಗಬೇಕು. ಇಲ್ಲನ್ ಪಪ್ಕಾರ್ಣ. ಆದ್ರೂ ಬಿಡಬಾರ್ದು ಕಣ, ಅವನಿಗೆ ಬಿಡಬಾರ್ದು, ಆದ್ರೂ ಕೊಡ್ಬೇಕು ಅವನಿಗೆ ಬಿಸ್ಕೆ. ಯಾಕೆ ಜಯಂತ ಬತ್ತ ಅನ್ಕೋಣ? ಏ ಮಗ, ಅವ್ನ ಬಡ್ದೈತ ಕೊಡ್ರ. ಸರಿ ಅಣ್ಣ. ಏ ಮಗ, ಇಡ್ಕೊಂಡ್ರ ಅವನ್ನ. ಓ ಜಯಂತ ಗೌಡ್ರೆ, ಅವ್ರು ಯಾಕೋ ನಿನ್ನ ಹೊಡಿತಾ ಇದ್ರು. ಗೌಡ್ರೆ, ನನ್ನ ಸ್ನೇಹಿತ ಅರುಣ ಅವ್ರ ಊರನ್ನ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾನಂತೆ, ಅದಕ್ಕೆ ಅರುಣ್ ತೋರಿಸು ಅಂತ ನನಗೆ ಸಿಕ್ತಾ ಎಲ್ಲ ಹೊಡಿತಾ ಇರ್ತಾರೆ ಗೌಡ್ರೆ. ಬೆಳಿಗ್ಗೆ ನಮ್ಮ ಮನೆ ಹತ್ರ ಬಾ. ಸರಿ ಗೌಡ್ರೆ. ಜಯಂತ್ ಹುಷಾರಾಗಿ ಹೋಗು. ಗೌರಿ, ಹೊಟ್ಟೆ ಹಸ್ವಾಗ್ತಿದ್ಯಾ? ಅಡುಗೆ ಮಾಡ್ಕೊಡ್ಲಾ? ಏನು ಜಯಂತ್ ಇಲ್ಲಿವರೆಗೂ ಬಂದಿದ್ಯಾ? ಅಕ್ಕ, ಸ್ವಲ್ಪ ಗೌಡ್ರು ನೋಡ್ಬೇಕಾಯ್ತು. ಹೌದಾ? ಏನು ಜಯಂತ್,
ಯೋಚನೆ ಮಾಡ್ಕೊಂಡು ಹಂಗೆ ನಿಂತಿದ್ಯಾ? ಗೌಡ್ರು ಒಳಗಡೆ ಅವ್ರೆ, ಅಲ್ಲಿ ಕುತ್ಕೋ, ಬರ್ತಾರೆ. ಅಮ್ಮ, ಅಪ್ಪನ ಕರಿತೀನಿ. ಏನ್ಲ ಜಯಂತ್ ಗೌಡ್ರೆ, ಆ ಮೂರ್ ದಿನ ಪುಡಾರಿಗಳು ನಿನ್ ಮೇಲೆ ಅದ್ದಿನ ಕಂಡಿಟ್ಟವ್ರೆ. ನೋಡು, ಸ್ವಲ್ಪ ದಿನ ಸಿಟಿಗೆ ಹೋಗು, ಎಲ್ಲ ಸರಿ ಹೋಗುತ್ತೆ. ನಮ್ ಜಯವನ್ ಬಿಟ್ಟು, ಈ ಊರ್ ಬಿಟ್ಟು ನಾನು ಎಲ್ಲೂ ಹೋಗುದಿಲ್ಲ ಗೌಡ್ರೆ. ಸರಿ, ಅವ್ರೇನ ನಿನ್ ತೊಂದರೆ ಕೊಟ್ರೆ ನನಗ್ ಬಂದು ತಿಳಿಸು. ಬಿಟ್ಕೊಡ್ಲು ಮರ್ತುಬಿಟ್ಟು ಬಂದ್ಬಿಟ್ನಲ್ಲಪ್ಪ, ಏನ್ ಮಾಡೋದೀಗ? ಜಯಂತ್ ಬಪ್ಪ ಇಲ್ಲೇ. ಯಾಕಡ? ಮನೆಗೆ ಹೋಗಿ ಬೆಟ್ಕೊಡ್ಲು ತಗೊಂಬರ್ತೀನಿ. ಹಸು ಇಟ್ಕೊಂಡಿರು, ಹಿಂಗ್ ಹೋಗ್ ಹಂಗ್ ಬರ್ತೀನಿ. ಅವತ್ತೇ ನನ್ನ ಮನಸ್ಸು ನಿನ್ನ ಬಯಸ್ತಾ ಇತ್ತು, ನಿನ್ನ ಮನಸ್ಸು ಕೂಡ ನನ್ನ ಬಯಸ್ತಾ ಇತ್ತು ಅಂತ ನನಗೆ ಗೊತ್ತಿತ್ತು. ನಿನ್ನ ಹೆಸರನ್ನ ನಿನ್ನೆ ಅವತ್ತೇ ಹೇಳಬೇಕಾಯ್ತು. ಆದರೂ ಪರವಾಗಿಲ್ಲ, ನಿನ್ನ ಹೆಸರೇನಂತ ಇವತ್ತು ಹೇಳು. ಗೌರಿ. ಹಬ್ಬ, ಮನಮೆಚ್ಚಿದ ಹುಡುಗಿ. ಓ, ನಿನಗಾಗಲೇ ಗೌರಿ ಅಂತ ಗರ್ಲ್ ಫ್ರೆಂಡ್ ಬೇರೆ ಇದ್ದಾಳ? ನಾ ಮ್ಯಾಟ್ರಿಕ್ ಹೀರೋ, ಮನಮೆಚ್ಚಿದ ಹುಡುಗಿ ಗೌರಿಯ ನೆನಪಾಯ್ತು ಅಷ್ಟೇ. ಏನು, ನೀನು ಹ್ಯಾಟ್ರಿಕ್ ಹೀರೋನಾ? ಸರಿ ಸರಿ, ನಾನು ಇನ್ನು ಹೊರಡ್ತೀನಿ. ಅಯ್ಯಯ್ಯೋ, ಹಾಲೆಲ್ಲ ಚಲೋಯ್ತು, ಅಷ್ಟೇ ಕತೆ ಇವತ್ತು. ನಾಳೆ ನಿಮ್ ಜಮೀನ್ ಹತ್ರ ಕಾಯ್ತಾ ಇರ್ತೀನಿ. ಎಲ್ಲೋದ್ನಪ್ಪ ಇವನು? ಹಸುನೂ ಇಲ್ಲ, ಇವನು ಇಲ್ಲ, ಯಾವ ಕಡೆ ಹೋದ ಇವನು? ಚಂದ್ರ. ಯಾಕಣ? ಜಯಂತ್ ಬಂದ ಈ ಕಡೆ. ಇಲ್ವಲ್ಲ. ಬಂದೆ ಇರಪ್ಪ. ಓ, ಯಾಕೋ ಕುಡ್ಲಿ ಇಟ್ಕೋಯ್ತಾವನಲ್ಲಪ್ಪ, ಯಾರನ್ನ ಏನೋ ಇದ್ ಮಾಡುವಂಗವನ್ ಇವನು. ದೇವಣ್ಣ, ಜಯಂತ್ ಬಂದ. ಯಾಕಣ, ಏನ್ ಸಮಾಚಾರ? ಏನಿಲ್ಲ, ಬಂದ ಇರೋಣ. ಜಯಮ್ಮ, ಜಯಮ್ಮ. ಏನ್ ಶಂಕರಣ್ಣ ಸಮಾಚಾರ? ಜಯಂತ್ ಮನೆಗೆ ಬಂದಿಲ್ವಾ? ಹೋಟ್ಲಲ್ಲೂ ಇಲ್ಲ. ಅಯ್ಯೋ, ಅದೇನ್ ಶಂಕರಣ್ಣ ಅಷ್ಟೊಂದು ಗಾಬರಿಯಿಂದ ಕೇಳ್ತಾ ಇದೀಯಾ? ಏನಾಯ್ತು ನಮ್ ಜಯಂತ್ಗೆ? ನಿಮ್ ಜಯಂತ್ಗೆ ಏನೂ ಆಗಿಲ್ಲ, ಆಗಿರೋದಲ್ಲ ನನಗೆ. ಶಂಕರಾಚಾರ, ಇವನು ಮನೇಲೂ ಇಲ್ಲ, ಹೋಟ್ಲಲ್ಲೂ ಇಲ್ಲ, ಹಸು ಹಿಡ್ಕೊಂಡು ಎತ್ತಗ ಹೋಗ್ಬಿಟ್ನ ಏನೋ. ಏನ್ ಶಂಕರಣ್ಣ, ಹಸು ಜಯಂತ್ ಅಂತ ಏನೇನೋ ಮಾತಾಡ್ತಾ ಇದೀಯಾ? ಹಸುನ್ ಕದ್ಕೊಂಡು ಹೋಗೋಷ್ಟು ದರಿದ್ರ ಬಂದಿಲ್ಲ ನಮ್ಗೆ. ಸುಮ್ನೆ ಏನೇನೋ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡೋದ್ ಕಲ್ತ್ಕೋ. ಆಗಲ್ಲ ಜಯಮ್ಮ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ಜಯಂತ್ ನಮ್ಮ ಹುಡುಗ ಅಂತ ಹಸುನ ಇಟ್ಕೊಂಡಿರುವಂತ ಮನೆಗೆ ಹೋದೆ, ಅಷ್ಟೊಳಗಡೆ ಬಂದ್ರೆ ಜಯಂತ್ ಇಲ್ಲ, ಹಸುನು ಇಲ್ಲ, ಇದಕ್ಕೆ ಅರ್ಥ ಏನು? ಹಂಗಂದ್ರೆ ಕದ್ಕೊಂಡು ಹೊಂಟವನೆ ಅಂತನಾ? ಓ, ಇವನು ಹೋಟ್ಲಲ್ಲೂ ಇಲ್ಲ, ಮನೇಲೂ ಇಲ್ಲ, ನನ್ನ ಹಸುನೂ ಇಲ್ಲ,
ಹಾಗಾದ್ರೆ ಇದಕ್ಕೇನಂತ ತಿಳ್ಕೊಳ್ಳಿ ನಾನು. ಹಲೋ, ಸರಿ ಸರಿ ಸರಿ, ನಾನು ಈಗಲೇ ಬರ್ತೀನಿ. ಜಯಮ್ಮ, ಹಸುನ ನನ್ನ ಹೆಂಡತಿ ಮನೆಗೆ ಇಟ್ಕೊಂಡೋಗಿದ್ದಾಳಂತೆ, ನೀನೇನು ಬೇಜಾರು ಮಾಡ್ಕೋಬೇಡ, ಬರ್ತೀನಿ ನಾನು. ಓ ನಮಸ್ಕಾರ ಸ್ವಾಮಿ. ಏನಪ್ಪ ಜಯಂತ್, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಆಯ್ತಪ್ಪ, ಒಳ್ಳೇದಾಗಲಿ. ನಾನು ಇಷ್ಟೊತ್ತವ್ರು ಕಂಡಿದ್ದ ಕನಸ ಯಾರಾದರೂ ನೋಡ್ತಾರೆ, ನಾನು ಇನ್ನು ಹೊರಡ್ತೀನಿ. ನೀನು ಕಣ್ಣಲ್ಲೇ ಕೊಲ್ತಾ ಇದೀಯಾ, ನಾನು ಇನ್ನು ಹೊರಡ್ತೀನಿ. ನಾಳೆ ದೇವಸ್ಥಾನ ಹತ್ರ ಕಾಯ್ತಾರ್ತೀನಿ, ಬೇಗ ಬಂದ್ಬಿಡು. ನನ್ನ ಮಗ ಎಲ್ಲೇ ಸಿಕ್ಕರು ಕೆಚ್ ಬಿಸ್ ಹಾಕ್ಬಿಡ್ಬೇಕು. ಹೌದಣ್ಣ, ಮಗ ಎಲ್ಲರೂ ಸಿಗ್ಲಿ, ಕೆಚ್ ಹಾಕ್ಬಿಡೋಣ. ಹೌದು ಅಣ್ಣ, ಒಂದು ನಿಮಿಷ. ಯಾಕೋ ಅಲ್ಲಿ ನೋಡೋಣ, ನನ್ನ ಮಗ ಅಲ್ಲೇ ಅವನೇ. ಒಂದ್ ನಿಮಿಷ, ಒಂದ್ ನಿಮಿಷ. ಅಲ್ಲಿ ನೋಡಿ, ಇವಳಾಕ ಬಂದು ಇಲ್ಲಿಗೆ ಬಾಸ್, ಅವಳೆಲ್ಲ ಹೋಗ್ತಾ ಇದ್ದಾಳೆ. ಅವಳು ಹೋದ್ಮೇಲೆ ನನ್ನ ಮಗನ ವಿಚಾರಿಸ್ಕೊಳ್ಳೋಣ. ಅವಳು ಹೋಗ್ಲಿ, ನಡೀರಿ. ಅವಳೇನು ಇವನ್ ಕಡೆನೆ ಬತ್ತವಳೆ? ಕಣ ಅವನ್ ಕಡೆನೆ ಬತ್ತಾ ಇರೋದು. ಹಿಂದೆಯಿಂದ ಅವ್ನ ಎರಡ್ ಕಣ್ಣು ಮುಚ್ಚಿಬಿಟ್ಲು. ಇಷ್ಟೊತ್ ಬೇಕಾ ಬರೋಕೆ? ನಿನ್ಗೇನಪ್ಪ ಮಾತಾಡ್ತೀಯ? ನಿಮ್ಮಪ್ಪ ಬೇರೆಯವ್ರಿಗೆ ಮದುವೆ ಮಾಡ್ಕೊಟ್ರೆ ಮಾಡ್ಕೊಬಿಡ್ತೀಯಾ? ಅದು ನನಗೆ ಗೊತ್ತಿಲ್ಲ. ನೋಡು ಗೌರಿ, ನನ್ನಿಂದ ನೀನು ದೂರ ಆಗಬಾರ್ದು ಅಷ್ಟೇ. ನಿನ್ನ ಮದುವೆ ಬೇರೆಯವ್ರ ಜೊತೆ ಅಂತ ಮಾತ್ರ ನಿನ್ನ ಬಾಯಿಂದ ಬರಬಾರ್ದು. ನನ್ನಿಂದ ನೀನು ಯಾವತ್ತೂ ದೂರ ಆಗಬಾರ್ದು. ನಾನು ಬಂದು ತುಂಬಾ ಹೊತ್ತಾಯ್ತು, ನಾನು ಇನ್ನು ಹೊರಡ್ತೀನಿ. ನಾಳೆ ಇದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ನನ್ಗೆ ಯಾಕೆ ಹೊಡಿತೀರಾ? ಅರುಣನ ಊರ್ ಬಿಟ್ಟು ಕಳ್ಸಿದಲ್ದೇನೆ ಈ ಆಟ ಬೇರೆ ಶುರು ಮಾಡಿದ್ಯಾ? ಮಗನ್ನ ಮೂರ್ ಜನ ಪುಡಾರಿಗಳು ಹೊಡೆದಿ ಊರಳಿ ಕೆತ್ಕೊಂಡೋದ್ರು. ಅವನ್ ಮಾಡಿರೋದ್ ಗೊತ್ತಾದ್ರೆ ನೀವೇ ಸಾಯಿಸ್ಬಿಡ್ತೀರಿ ಅಂತ ಏನೋ ಮಾಡಿದಾನೆ ರಂಗ. ನೀನ್ ಹೇಳ್ತಾ ಇರೋದು ನಿಜ ಏನೋ? ಹೌದು ಗೌಡ್ರೆ. ಲೇ ಜಯಂತ್, ರಂಗ ಹೇಳ್ತಾ ಇರೋದು ನಿಜ ಏನೋ? ಲೇ ರಂಗ, ಯಾವ ದೇಶ ಇವತ್ತಿಗೆ ಲಾಸ್ಟ್ ಆಗ್ಬೇಕು. ಆಮೇಲೆ ಮನೆ ಹತ್ರ ಬನ್ನಿ.
ನಾನ್ ರೆಡಿ ಆಗಿದ್ದೀನಿ, ಹೊರಡೋಣ ಊರಿಗೆ. ಲೇ, ಊರ್ ಮನೆ ಹಾಳಾಗೋಯ್ತು. ಮಗಳು ಮನೇಲಿ ಇದ್ದಾಳ? ಹ್ಞೂ ಇದ್ದಾಳೆ. ಸರಿ ಬಾ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕ? ಬಾರೇ ದೇವಸ್ಥಾನಕ್ಕೆ ಹೋಗೋಣ. ಸರಿ ಇರಿ ಗೌರಿ, ನಾವ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಮ್ಮ. ಬಾಗ್ಲ ಹಾಕೋ, ನಡೀರಿ. ಅಲ್ಲರಿ, ಬೀಗ ಹಾಕಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀರಾ, ಏನಾಗಿದೆ ರೀ ನಿಮ್ಗೆ? ನಮ್ಮನೆ ಮುಳುಗೋಯ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ? ನಮ್ಮ ಮಗಳು ಗೌರಿ ಯಾವನ್ನೋ ಪ್ರೀತಿ ಮಾಡಿ ನಮ್ಗೆ ಮೋಸ ಮಾಡ್ತಾ ಇದ್ದಾಳೆ ಕಣೆ, ನಮ್ಗೆ ಮೋಸ ಮಾಡ್ತಾ ಇದ್ದಾಳೆ. ಸುಳ್ಳು ಏನ್ ಹೇಳ್ತಾ ಇದ್ದೀರಾ ನೀವು? ಸುಳ್ಳು, ನಮ್ ಮಗಳು ಗೌರಿ ಆ ತರ ಮಾಡಲ್ಲ. ನಮ್ ಮಗಳು ಅಂತವಳಲ್ಲ, ನಮ್ ಮಗಳು ನಮಗ್ ಮೋಸ ಮಾಡಲ್ಲ ರೀ, ಮೋಸ ಮಾಡಲ್ಲ. ಹೋಟ್ಲ್ ಇಟ್ಕೊಂಡಿದ್ದಾಳ ಜಯಮ್ಮ, ಅವನ್ ಮಗನ್ನ ಕಣೆ, ಅವನ್ ಮಗನ್ನ. ಹೋಟೆಲ್ ಜಯಂತನ್ನ? ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಲು. ನಾನು ಅಂದ್ಕೊಂಡೆ ಅವನ್ ಯಾವತ್ತೂ ನಮ್ ಬೀದಿಗೆ ಬರ್ತಿರ್ಲಿಲ್ಲ. ಅವತ್ತು ನಿಮ್ಮನ್ನ ನೋಡೋ ನೆಪದಲ್ಲಿ ಬಂದಾಗ್ಲೇ ನಾನು ಅಂದ್ಕೊಂಡೆ. ನನ್ನ ಅನುಮಾನ ಸರಿ ಹೋಯ್ತು. ನಾನು ಅವನನ್ನ ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ ರೀ. ಬೇಡ ಈ ವಿಷಯನ ಬೀದಿರಂಭ ಮಾಡೋದು ಬೇಡ. ನನ್ನ ಮಗಳನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಾನು ಏನೇನೋ ಕನಸು ಕಂಡ್ಕೊಂಡಿದ್ದೆ. ನಮ್ಮಮ್ಮ ನಮ್ಮ ಮರ್ಯಾದೆ ಕಳೆದು ಬಿಟ್ಲು ಕಣೆ. ನೋಡು, ನಾವಿವತ್ತೇ ಗೌರಿನ ಕರ್ಕೊಂಡು ನನ್ನ ತಂಗಿ ಮನೆಗೆ ಹೊರಟೋಗೋಣ. ಸರಿ ರೀ, ಇವತ್ತು ಹೊರಡೋಣ. ಇಲ್ಲೇ ಇದ್ರೆ ನಾವು ನಮ್ಮ ಮಗಳನ್ನ ಕಳ್ಕೋಬೇಕಾಗುತ್ತೆ. ನಮ್ಮ ಮಗಳು ಕರ್ಕೊಂಡು ನಾವು ಇವತ್ತೇ ಹೊರಟೋಗೋಣ. ಎಲ್ರಿಗೂ ನಿಮ್ಮ ತಂಗಿ ಮಗನ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳೋಣ. ನಡೆಯ ಹೋಗೋಣ. ಸರಿ ರೀ. ಜಯನ್, ಅಯ್ಯೋ ಭಾಷಣ ಕೂತ್ಕೋ ನೋಡಿ ನನ್ನ ಜಯಂತ್ಗೆ. ಜಯನ್ ಸಮಾಧಾನ ಮಾಡ್ಕೋ ಜಯಮ್ಮ, ಆಗಿದ್ದು ಆಗೋದು. ಸಮಾಧಾನ ಹೇಗ್ ಮಾಡ್ಕೊಳ್ಳಿ ಶಂಕರಣ್ಣ? ಗೌಡ್ರು ಅವನ ಜೊತೆ ಆ ಮೂರ್ ಜನ ನಮ್ ಜಯಂತ್ಗೆ ಚೆನ್ನಾಗಿ ಹೊಡೆದ್ರು ಅಂತ ಊರವರೆಲ್ಲ ಹೇಳ್ತಿದ್ರು. ಜಯಮ್ಮ, ಗೌಡ್ರ ಮೇಲೆ ನೀನು ದೂರ ಹೇಳ್ಬೇಡ. ತಪ್ಪು ಜಯಂತ್ ಒಂದು, ಅವನನ್ನ ಇಷ್ಟಕ್ಕೆ ಬಿಟ್ಟಿದ್ದಾರೆ, ಅದು ನಿನ್ ಪುಣ್ಯ ಅನ್ಕೋ. ಏನ್ ಹೇಳ್ತಿದ್ಯಾ ಶಂಕರಣ್ಣ? ಜಯಂತ್ ಗೌಡ್ರ ಮಗಳನ್ನ ಪ್ರೀತಿಸ್ತಾಳೆ, ಅವಳು ಕೂಡ ಜಯಂತನ ಪ್ರೀತಿಸ್ತಾಳೆ. ಇಬ್ರು ಚಕ್ಕಂದಾಡೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಅಂತ. ಅದರಲ್ಲಿ ಪಾಪ ಗೌಡ್ರಿಗೆ ಹೆಂಗಾಗಿರ್ಬೇಕು? ಅವನ್ನ ನೀನು ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಸಾಕಿದೀಯ, ಅದು ನನಗೂ ಗೊತ್ತು. ಆದರೆ ಜಯಂತನ ಬುದ್ಧಿ ನಡತೆ ದಾರಿ ತಪ್ತಾ ಇದೆ, ಇಷ್ಟಕ್ಕೆಲ್ಲ ಅದೇ ಕಾರಣ. ಮೊದಲು ನಾವು ಹುಷಾರು ಮಾಡಿ ಸರಿಯಾಗಿ ಬುದ್ಧಿ ಕಲಿಸು. ಸಮಾಧಾನ ಮಾಡ್ಕೋ ಜಯಮ್ಮ, ನಾನು ಇನ್ನು ಬರ್ತೀನಿ. ಜಯಂತ್ಗೆ ಯಾರು ಹೊಡೆದರು? ಗೌಡ್ರೆ ಚೆನ್ನಾಗಿ ಬರೆದ್ಬಿಟ್ಟವ್ರಿ ಅಂತೀನಿ. ಪಾಪ
ಉಳಿದಿರುವುದೇ ಹೆಚ್ಚು. ನನ್ನ ಮಗನ ಜಯಂತು ಗೌಡ್ರ ಮಗಳನ್ನ ಪ್ರೀತಿ ಮಾಡ್ತಾನಂತೆ. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗೌಡ್ರೆ. ಜಯಮ್ಮ ನೀನೇನು ಹೆದರ್ಬೇಡ, ಜಯಂತ್ ನಾನು ಕರ್ಕೊಂಡೋಗ್ತೀನಿ ಆಯುರ್ವೇದಿಕ್ ಕಸ್ಪರ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನೀನೇನು ಹೆದರ್ಬೇಡ, ಧೈರ್ಯವಾಗಿರು ಸರಿನಾ? ಆಯ್ತಾ? ನೀನೇನು ಹೆದರ್ಬೇಡ. ಹಾಂ ನೋಡು, ನಗು ನಗು. ಲೇ ತಿಮ್ಮ ಗೌಡ್ರೆ, ಏನಾಗಲೇ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ರಿ. ಇರಲಿ ಬಾರ್ಲಾ, ಜಯಂತ್ನ ಇಟ್ಕೋ. ಆಯ್ತು ಗೌಡ್ರೆ. ನಂಜಪ್ಪ ಸಮಾಚಾರ ನೋಡ್ರೆ, ನಿಮ್ಮನ್ನೇ ನೋಡುವ ಅಂದ್ಬಿಟ್ಟು ನಿಮ್ಮ ಮನೆ ಕಡೆ ಹೊರಟಿದ್ದೆ, ಅಷ್ಟರಲ್ಲಿ ನೀವು ಅಡ್ಡ ಸಿಕ್ಬಿಟ್ರಿ. ಓಹೋ, ನಾನು ಅಡ್ಡ ಸಿಕ್ಕದಕ್ಕೆ ಆ ಮಾತು ಹೇಳ್ತಾ ಇದೀಯಾ? ಇಲ್ಲ ಅಂದಿದ್ರೆ ನಮ್ಮ ಮನೆ ಕಡೆ ತಲೆನೂ ಹಾಕಿ ನೋಡ್ತಾ ಇರಲಿಲ್ಲ ನೀನು. ಯಾಕೆ ಹಂಗೆ ಅನ್ಕೋತೀರಿ ಗೌಡ್ರೆ? ನಿನ್ನ ಮಗಳಿಗೆ ಒಳ್ಳೆ ಸಂಬಂಧನೇ ನೋಡಿವಿನಿ, ದೊಡ್ಡ ಕುಟುಂಬ ಅಂತೀನಿ. ಸರಿ ಸರಿ, ಒಳ್ಳೆ ದಿನ ನೋಡಿ, ಹುಡುಗನ ಕರ್ಕೊಂಡು ಬಾ. ನಾನು ಈ ವಿಚಾರ ನಿನ್ನ ಹತ್ರ ಮಾತಾಡುವ ಅನ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಸರಿ ನಾನು ಇನ್ನು ಬರಲಾ? ತೋ ಖರ್ಚು ಕಿಟ್ಕೋ, ಇದಾ ನಾನು ಬರ್ತೀನಿ. ಅಯ್ಯೋ ಕರ್ಮ, ವ್ಯವಸಾಯ ಮಾಡೋರಿಗೆ ಎಣ್ಣೆ ಕೊಡೋದಿಲ್ಲ ಅಂತಾರಲ್ಲಪ್ಪ, ಗೌರ್ಮೆಂಟ್ ಕಸ್ತದಲ್ಲಿರೋ ಹುಡುಗನೇ ಬೇಕು ಅಂತಾರಲ್ಲಪ್ಪ, ಎಂಥ ಕಾಲ ಬತ್ತಪ್ಪ ಇದು. ರಂಗೇಗೌಡನೇ ನೋಡಿ, ಗೌರ್ಮೆಂಟ್ ಕೆಲಸ ಅನ್ನೋದಕ್ಕೆ ದುಡ್ಡೇ ಎಳ್ದೆ ಹಂಗೆ ಕೊಟ್ಬಿಟ್ಟು ಹೊಂಟಾಗ್ಬಿಟ್ಟ. ಏ ಬಾಗಿ, ಈ ಹುಡುಗನಿಗೆ ಕಾಯಿಲೆ ಹುಷಾರಾದ್ರೂ ಗರ ಬರ್ದನ ಕೂತವನಿಲ್ಲ ಯಾಕೆ? ತೆಗಿ ಕೈ, ಅದನ್ನ ಹೇಳಕ್ಕೂ ಮೈ ಮುಟ್ಕೊಂಡು ಮಾತಾಡ್ಬೇಕೆ? ಜಯಂತ ಚೆನ್ನಾಗಿ, ಅವನಿಗೆ ಯಾವ ಗರನು ಬರ್ದಿಲ್ಲ. ನಿನ್ಗೇನು ಹುಚ್ಚಾಯಿ ಕಡ್ದಿದ್ಯೇನೆ? ಹುಚ್ಚಾಯಿ ಕಡ್ದಿರೋದು ನಿನಗೆ, ಮಾಡ್ತೀನಿ ನಿನ್ ಮನೆಗ್ ಬಾ. ಒಳ್ಳೆ ಗಯಾಳಿ ಕಟ್ಕಂದಲ್ಲಪ್ಪ ನಾನು, ಇವಳಿಗೆ ನಾನ್ ಗಣ್ಣು, ಅವಳು ನನ್ ಗಣ್ಣು, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ. ಜಯಂತ ನಿಂದು ಹುಚ್ಚು ಭ್ರಮೆ, ಇದನ್ನೆಲ್ಲ ಬಿಟ್ಬಿಡು. ಗೌರಿ ಬಗ್ಗೆ ಮತ್ತೆ ಮಾತಾಡಿದ್ರೆ ಆ ಗೌಡ್ರು ಸರಿ ಇಲ್ಲ, ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಕಣೋ. ನೋಡು ಜಯಂತ, ಇನ್ ಮುಂದೆ ಗೌಡ್ರು ಮಗಳು ಗೌರಿನ ನೀನ್ ಮರ್ತ್ಬಿಡ್ಬೇಕು, ನನ್ ಮೇಲೆ ಆಣೆ.
ಏನ್ ರಮಣ, ಏನೋ ಮಾಡ್ತಾರೋ ಆಗಿದ್ದೀಯಾ? ಓ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಂಜೇಗೌಡ, ಜೇನ್ ತಿನ್ಬಿಟ್ಟು ಹೋದವರು ತಿರ್ಗಾದ ಮನೆ ಕಡೆ ಬಂದೇ ಇಲ್ವಲ್ಲ? ರಮಣ, ಬರ್ಬೇಕು ಅಂದ್ಕೊಂಡೆ, ಮಧ್ಯೆ ಯಾವ್ಯಾವ್ದೋ ಕೆಲಸ ಇದ್ ಕಾರಣ ಬರೋಕಾಗ್ಲಿಲ್ಲ. ಹೌದೌದು, ನಮ್ ಗೌಡ್ರಿಗೆ ಎಲ್ಲಾ ಕೆಲ್ಸನೂ ಮುದ್ದಿದಲೇ ನಡೆಯುದು. ಈಗ್ಲೇ ಆದ್ರೂ ಬಂದ್ರಲ್ಲ ಗೌಡ್ರು, ಅದಕ್ಕೆ ಸಂತೋಷ ಪಡಿ. ಬಾಯ್ ಮುಚ್ಚಾ, ಹೊಗಳೆ ಬಾಯ್ ನನ್ ಮಗನೇ, ಜಾರ್ಸ್ ಒದ್ ಬಿಡ್ತೀನಿ ನೋಡು. ಗೌಡ್ರೆ, ತಿಮ್ಮನ್ ಕಡೆ ಗಮನ ಬಿಡಿ, ಜಯಂತನ ವಿಷಯ ಏನು ಅಂತ ಹೇಳಿ. ಭಾಗ್ಯಮ್ಮ, ಅವತ್ತು ಆತ್ರದಲ್ಲಿ ನಿನ್ಗೆ ಯಾವ ವಿಷಯನೂ ಹೇಳೋಕ್ಕಾಗಲಿಲ್ಲ. ಗೌಡ್ರ ಮಗಳು ಗೌರಿ ಅವ್ರನ್ನ ಪ್ರೀತಿಸ್ತಾ ಇದ್ರು ಅಂತ ಗೌಡ್ರು ಗೌಡ್ರ ಕಡೆ ಹುಡುಗರು ಚೆನ್ನಾಗಿ ಹೊಡೆದಾಕ್ಬಿಟ್ಟವ್ರೆ. ಮೈಯೆಲ್ಲ ರಕ್ತ ಎಪ್ಪ ಕಟ್ಟಿತ್ತು, ನೀನು ಇಲ್ಲಿ ಕರ್ಕ ಬಂದು ತುಂಬ ಒಳ್ಳೇದಾಯ್ತು. ಗೌಡ್ರೆ, ಆ ಹುಡುಗಿ ಜಯಂತನ್ ಪ್ರೀತಿಸ್ತಾ ಇದ್ಲ? ಹೌದು, ಮತ್ತೆ ಇವ್ರಿಬ್ರದ್ದು ಪ್ರೀತಿ ಕತೆ ಶುರುವಾದ ಮೇಲೆ ಗೌಡ್ರು ಇವನ್ಗೆ ಇಕ್ಕ ಮುಖ ಇಕ್ಕಿರೋದು. ಅಯ್ಯೋ ರಾಮೇಗೌಡ್ರೆ, ಜಯಂತನ್ಗೆ ಅವ್ರ ಊರಲ್ಲಿ ಗೌಡ್ರ ಗುದ್ದುದಿರ್ಲಿ, ನಮ್ಮ ನಂಜೇಗೌಡ್ರಿಗೆ ಒಂದು ವಿಚಾರದಲ್ಲಿ ಆ ಬ್ರಹ್ಮ ರೇಖಿನ ಗುದ್ದಿ ಗುದ್ದಿ ಕೇಳ್ತಾನೆ ಗೌಡ್ರೆ. ಅಯ್ಯೋ ಸಮಾಧಾನ ಮಾಡ್ಕೊಳ್ಳಯ್ಯ, ಗಂಟ್ಲು ಕಿತ್ತೋದದು. ಇವನ್ ಪ್ರೀತಿನ ಗೌಡ್ರು ಒಪ್ಕಂದರೆ ಮತ್ತೆ ಇದೇ ಗತಿನೇ ಇವನ್ಗೆ. ಎಂತ ಪ್ರೀತಿ ತಗೋ ರಾಮಣ್ಣ, ಗೌಡ್ರು ತಂಗಿ ಮಗನ ಜೊತೆಲಿ ನಿಶ್ಚಿತಾರ್ಥ ಮಾಡೋರಂತೆ. ಗೌಡ್ರು ಮಗಳ ಮನಸ್ಸ ಬದಲಾಯಿಸಿ ಗೌಡ್ರು ತಂಗಿ ಮಗನ ಜೊತೆಲಿ ಮದನು ಮಾಡ್ಬಿಡ್ತಾರೆ. ಈಗಾಗಲೇ ಗೌಡ್ರ ಕುಟುಂಬ ಮಗಳ ಜೊತೆ ತಂಗಿ ಮನೆ ಸೇರ್ಕೊಂಡವ್ರೆ. ರಾಮಣ್ಣ ತಗೋ, ನಿಮ್ಗೆ ಖರ್ಚಿಟ್ಕೋ. ರಾಮೇಗೌಡ್ರೆ, ಏನು ಹಿಂಗೆ ಸರಂಗೆ ಇಷ್ಟ ಆಗಲ ಮಾಡಿಸ್ಕೋಬಿಟ್ಟಿದ್ದೀರಲ್ಲ ವಾಲಯ್ಯ. ರಮಣ, ಜಯಂತನ್ನ ಚೆನ್ನಾಗಿ ನೋಡ್ಕೋ, ನಾನು ನಿನ್ ಬರ್ತೀನಿ. ನಂಜೇಗೌಡ, ಜಯಂತನ ಬರ ಬಿಡು, ನಿನಗೆ ಬೇಕು ಅಂದಾಗ ತಿಮ್ಮನ ಕಾಲು ಹೇಳಿ ಕಳಿಸು, ನಾನೇ ಕರ್ಕೊಂಡ್ಬಂದು ಬಿಡ್ತೀನಿ. ನೀನು ಇನ್ನೂ ಮನೆತಾಗ ಬರೋದು ಬೇಡ, ತಗೊಳ್ಳಿ ನಿಮ್ಮ ದುಡ್ಡ. ರಮಣ, ಈ ದುಡ್ಡನ್ನ ಇಟ್ಕೋ, ಇನ್ನೂ ಬೇರೆ ಥರ ತಪ್ಪಾಗಿ ತಿಳ್ಕೊಬೇಡ. ರಾಮೇಗೌಡ್ರೆ, ಜಯಂತ ನೋಡ್ಕೋತಾ ಇಲ್ವೆ, ಇರಲಿ ಮಡಿ ಕೋಳಿ ಖರ್ಚಿಗೆ ನಂಗೋಸಿ ಆಯ್ತದೆ ಕೊಡೋರಂತಲ್ಲ. ಖರ್ಚಿಗೆ ನಡಿಯೋ ಮಗನೇ, ನಾನ್ ಕೊಡ್ತೀನಿ ನಡಿಯೋ ನಿನ್ಗೆ. ಯಾವ್ದು ಕಲ್ಲಾಗ್ತಿರಲ್ಲ ಏನ್ ಗೌಡ್ರೆ, ಅಯ್ಯೋಯ್ಯೋಯ್ಯೋದ್ರೆ ನಾನ್ ತಿಂತೀನಿ ಅಷ್ಟೇನೆ ಮಗನ. ಮಗನೇ ಬಾ ಮಗನೇ, ನೀನಿದೇ ತಪ್ಪಿಸ್ಕೊಂಡು ಹೋಯ್ತೀನ ನೀನು. ಹೋಗೋ, ಎಲ್ಲೋಯ್ತೀಯ ಹೋಗೋ, ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಕ್ತೀಯಾ. ರೇಖೆ ತೋರ್ಸೋವರೆಗೂ ಬಿಡುದಿಲ್ಲ ಕಣ ನನ್ನ ಮಗನೇ ನೀನ. ಮುಸುಡಿ ನೋಡು, ಎಲ್ಲಾದ್ರೂ ಅನುಮಾನನೇ. ದಯಾಳಿ ಮುಂಡೆ ಕಟ್ಕಂದನಪ್ಪ, ಇರು ಮಾಡ್ತೀನಿ ನಿನಗೆ. ಗೌಡ್ರ ಮಗಳಿಗೆ ಮದುವೆ ಆಗ್ತಿದ್ಯಂತೆ, ಇನ್ನು ನಮ್ಮ ಜಯಂತ್ಗೆ ಯಾವ ಭಯನೂ ಇಲ್ಲ. ಅವನು ಹುಷಾರಾಗಿ ಬಂದ ತಕ್ಷಣ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡ್ಬೇಕು. ಮಹಾನುಭಾವ, ಏನೇ ರಾಗ ಇದು? ಏನು, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೋಗು ಹೋಗು, ನಿನ್ ಜೀವಮಾನ ಪೂರ್ತಿ ದೇವಸ್ಥಾನ ತವ್ರ ಮನೆ, ದೇವಸ್ಥಾನ ತವ್ರ ಮನೆ, ಇದೇ ಆಗೋಯ್ತು. ದೇವರಲ್ಲಿ ಬೇಡ್ಕತೆನೆ ಇದೀಯಾ, ಏನು ಪ್ರಯೋಜನ ಆಗಲಿಲ್ಲ. ಮದ್ವೆ ಆಗಿ 12 ವರ್ಷ ಆಯ್ತು, ನಿನ್ ಯೋಗ್ಯತೆಗೆ ಇನ್ನ ನನ್ನ ತಾಯಿ ಮಾಡಕ್ ಆಗಿಲ್ಲ. ನೀನು
ದೇವರನ್ನೇ ನಿಂದಿಸ್ತೀಯಾ? ಮುಸುಡಿ ನೋಡು. ಅಯ್ಯೋ ಹೋಗ್ಲಿ ಬಿಡೆ, ಆ ಸುದ್ದಿ ಯಾಕೀಗ? ನಮಗೆ ದೂರದ ಫಲ, ದೇವರು ಒಂದಿನ ಮಕ್ಕಳ ಫಲ ಕೊಟ್ಟೆ ಕೊಡ್ತೇನೆ ಬಿಡೆ. ಹೌದೌದು, ಇಬ್ರು ಪ್ರತಿದಿನ ದೂರ ದೂರ ತಾನೆ ಮಲಗೋದು. ಆ ಸುದ್ದಿ ಯಾಕೀಗ? ಹ್ಞೂ, ಹಂಗಾ ದಾರಿಗೆ ಸಂಕದಿಂದ ಬಂದ್ರೆ ತೀರ್ಥ ಮುಸಂಡಿ. ತಿಮ್ಮ ನೋಡ್ರೆ, ಎಲ್ಲೋಗಿದ್ದ ಎರಡು ದಿನದಿಂದ ಕಾಣ್ಲೇವಲ್ಲ, ನಾನೇನು ನಿನ್ನ ಸಹಿಸ್ಬಿಡ್ತಿದ್ನೆ? ಬಾರೋಲಿ, ಅದೆಲ್ಲ ಒಂದು ಸ್ವಲ್ಪ ಕೆಲಸ ಅದೇ, ಹೋಗಿ ಬರುವ. ಬಂದೆ ಬಂದೆ ಗೌಡ್ರೆ ಬಂದೆ. ಬಾರೋಲಿ ತಿಮ್ಮ, ನಮ್ಮ ಏನ್ಲ ಗುದ್ದಿ ಗುದ್ದಿ ಕಳ್ಸಿದನು ಹೇಳ ತಿಮ್ಮ. ಗೌಡ್ರೆ, ಭಾಗ್ಯಮ್ಮ ನಿಮ್ ಮೇಲೆ ದೃಷ್ಟಿ ಹಾಕಿದ್ರಲ್ಲ, ಅದಕ್ಕೆ ಹಂಗ ಅನ್ಬಿಟ್ಟೆ ಗೌಡ್ರೆ. ರೇಖೆ ತೋರ್ಸೋ ಮಗನೆ, ರೇಖೆನಾ ಗೌಡ್ರೆ? ತಪ್ಪಾಯ್ತು ಗೌಡ್ರೆ, ತೋರ್ಸೋ ತಪ್ಪಾಯ್ತು ಗೌಡ್ರೆ. ಏ ಮಗನೆ ಕೇಳಿ, ಕೇಳ್ರೋ ಕೇಳಿ, ನಾಳೆ ಊರ್ ಜಾತ್ರೆ ಸ್ಪರ್ಧೆ ಇದೆ, ನಾಳೆ ಎಲ್ರು ದೇವಸ್ಥಾನದ ಹತ್ರ ಬಂದು ಸೇರ್ಬೇಕು. ಕೇಳ್ರೋ ಕೇಳಿ, ರಂಗಾಲ ಸ್ಪರ್ಧೆ ಇದೆ, ರಂಗ ಕುಂತ ಇದೆ, ಎಲ್ರು ಬಂದು ಸೇರ್ಬೇಕು. ಕೇಳ್ರಕೋ ಕೇಳಿ, ಕೇಳ್ರೋ ಕೇಳಿ, ಎಲ್ರು ನಾಳೆ ಊರ್ ಜಾತ್ರೆ ಸ್ಪರ್ಧೆ ಇದೆ, ಬಂದಲ್ಲಿ ಸೇರ್ಬೇಕು. ಈ ದಿನ ಕೋಡಳ್ಳಿ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಮ್ಮ ಊರಿನ ಗ್ರಾಮಸ್ಥರು ಆಗಮಿಸಿದ್ದಾರೆ, ಅವರಿಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ರಂಗೋಲಿ ಸ್ಪರ್ಧೆ ಪ್ರಾರಂಭವಾಗಿದೆ. ನೋಡು ಜಯಂತ, ಕಲರ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಜನ. ನೋಡು ಎಷ್ಟೊಂದು ಜನ ಬಂದಿದ್ದಾರೆ. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿಜೇತರು ಸ್ವಲ್ಪ ಇರಿ 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 ಭವ್ಯ. ವಿಜೇತರು ವೇದಿಕೆ ಮೇಕೆ ಬರಬೇಕು. ಬೆಟ್ಟಿದ ಹೊನ್ನಿನ ಹಾವಿಗೆ ಸಾವಿರ ಶಿರಸ್ಸು, ಎರಡು ಸಾವಿರ ನಯನ, ಮೂರು ಸಾವಿರ ಭುಜ, ಗಜಾಂಕುಶ ಕದ ದಾಂಡು, ಕೈಯಲ್ಲಿ ಈಟಿ ಬರ್ಜಿ ಪಿನ್ನಾಕಿ ಬಾಣ, ಗರಗಸ ಬಾಣ, ಉಗ್ಗೆ ಬಾಣ, ಜಡಿಯುವ ಜಲ್ಲೆಯನ್ನೆಲಕ್ಕಪ್ಪಳಿಸಿ ಹುಟ್ಟಿದರಂತಪ್ಪ ನನ್ನ ತಂದೆ ವೀರಭದ್ರ ದೇವರು. ಬಲ್ ಬಲರೆ ಬಲ್ ಬಲರೆ ಬಲ್ ಬಲರೆ ರುದ್ರ, ಬಲ್ ಬಲರೆ
ಬಲ್ ಬಲರೆ ಬಲ್ ಬಲರೆ ದೇವ ಬಲ್ ಬಲರೆ ಬಲ್ ಬಲರೆ ಬಲ್ ಬಲರೆ ಶಂಭುವೆ ಜಯಂತ, ಏನು ಯೋಚನ ಮಾಡ್ತಿದ್ದೀಯಾ? ಏನೂ ಇಲ್ಲ. ಅದು ಅದು ತಗೋ, ಕಷಾಯ ಕುಡಿ. ಭಾಗ್ಯವ್ವ, ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ? ಹೌದು, ಹೋಗಿದ್ದು. ಅದಕ್ಕೇನು ಇವಾಗ? ಅದು ದೇವ್ರ ದರ್ಶನಕ್ಕಿಂತ ಹುಡುಗಿ ದರ್ಶನದಲ್ಲೇ ಮುಳುಗೋಗಿದ್ದೆ. ನೀನು ನನ್ನೇ ಮರ್ತೋಗಿದ್ದಲ್ಲಪ್ಪ ನೀನು. ನೀನು ಅನ್ಕೊಂಡಂಗೆ ಏನೂ ಇಲ್ಲ ಭಾಗ್ಯವ್ವ, ನಾನು ಯಾವ ಹುಡುಗಿ ಬಗ್ಗೆನೂ ತಲೆ ಕೆತ್ಕೊಂಡಿಲ್ಲ. ನೋಡು ಜಯಂತ, ಆ ಹುಡುಗಿ ನಮ್ಮೂರ್ ರಂಗೇಗೌಡನ ಮಗಳು. ರಂಗೇಗೌಡ ಸರಿ ಇಲ್ಲ, ಆ ಹುಡುಗಿ ವಿಷಯ ಬೇಡ, ಬಿಟ್ಬಿಡಪ್ಪ. ಜಯಂತ, ಸಂತೆಗೆ ಹೋಗಿ ಸಾಮಾನು ತರಿವಂತೆ, ಎದ್ಬಾ. ಆ ಹುಡುಗಿ ಮನೆ ಎಲ್ಲಿ ಅಂತ ನೋಡ್ಬೇಕು. ಏ, ಎದ್ಬಾರೋ ಜಯಂತ. ಬರ್ತೀನವ. ಓ, ನಂಜೇಗೌಡ್ರು ಬಂದ್ರು. ಓ ಗೌಡ್ರೆ, ಬನ್ನಿ ಕೂತ್ಕೊಳ್ಳಿ. ನಮಸ್ತೆ. ಟೀ ಕೊಡಿ ಅಮ್ಮ. ಈ ಸರಿ ಜಾತ್ರೆನ ಯಾವ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡು ನಂಜೇಗೌಡ, ಪ್ರತಿ ಸಲನು ಜಾತ್ರೆ ಬಗ್ಗೆ ನೀನೇ ತೀರ್ಮಾನ ತಗೊಳ್ಳು. ನೀನ್ ಹೇಳ್ದಂಗೆ ತಾನೆ ಊರವರೆಲ್ಲ. ಏನೋ ತಿಮ್ಮ. ಹೌದೌದು, ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಕೊಂಡಿದ್ದೀರ ಅಂದಮೇಲೆ ನನಗೆ ಸಂತೋಷ. ಮೊದಲು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡುವ, ಅವರ ಅನುಮತಿ ಪಡೆದು
ಜಾತ್ರಾ ಸಿದ್ಧತೆಗಳನ್ನು ಮಾಡ್ಕೊಳ್ಳುವ. ನಂಜೇಗೌಡ, ಜಿಲ್ಲಾಧಿಕಾರಿಗಳನ್ನ ಜಾತ್ರೆ ಕರೆದ್ರೆ ಬರಲ್ವೇ? ನಾನು ಅದೇ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅವರೇ ಬಂದರೆ ನಮ್ಮ ಗ್ರಾಮದ ಕುಂದುಕೊರತೆಗಳನ್ನ ಅವರು ತೋರಿಸಿ ಸರಿ ಮಾಡಿಸ್ಕೋಬೋದು. ನಮ್ಮ ಗ್ರಾಮದ ಕುಂದುಕೊರತೆಗಳೆಲ್ಲ ಬೇಗ ಬಗೆಹರಿತವೆ. ಹಾಂ, ಸರಿ ಸರಿ ಸರಿ. ರಂಗೇಗೌಡ್ರೆ, ನಾಳೆ ನಾನು ಹೋಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ. ಸರಿ ರಂಗೇಗೌಡ್ರೆ, ನಾನು ಇನ್ನು ಬರ್ತೀನಿ. ಆಯಿತು, ಬನ್ನಿ. ಓಕೆ. ಯಾಕಪ್ಪ ಬಂದ ಇಲ್ಲಿ? ಯಾರಾದ್ರೂ ನೋಡಿದ್ರೆ ಕತ್ತೆ ಅಷ್ಟೇ. ಜಯಂತ, ಯಾಕೋ ಇಲ್ಲಿ ಕೂತಿದೀಯಾ? ಸುಮ್ಮನೆ ಕೂತ್ಕೊಂಡೆ. ಜಯಂತ, ಜಯಮ್ಮ ನಮಗೆಲ್ಲ ವಿಷಯನೂ ಹೇಳವಳೆ. ಹಳೇದನ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತುಬಿಡು. ಊರ್ ಕಡೆ ಹೋಗಿದ್ರಾ? ನಮ್ಮ ಜಯ ಚೆನ್ನಾಗಿದ್ದಾಳ? ಜಯಮ್ಮ ಏನೋ ಚೆನ್ನಾಗವಳೆ, ಆಕೆಗೆ ನಿಂದೇ ಚಿಂತೆ. ಅಂದಾಗೆ ಊರ್ ಕಡೆ ಹೋಗು ಚಿಂತೆ ಏನಾದ್ರು ಮಾಡಿಬಿಟ್ಟಿಯಾ? ಮೊದಲೇ ಕೆಟ್ಟ ಬಡ್ಡಿ ಮಕ್ಕಳು, ಹಿಗ್ಗ ಮುಗ್ಗ ತದ್ಕಾಕ್ಬಿಟ್ಟವ್ರೆ, ಹುಷಾರಾಗಿರು. ಎದ್ದು ಕೆಲಸ ನೋಡೋದಲ್ಲ. ನನ್ನ ಕ್ಷಮಿಸು, ನಾನು ಬೇಕು ಅಂತ ಮಾಡಿಲ್ಲ. ಸರಿ ಸರಿ, ಪರವಾಗಿಲ್ಲ. ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು. ಏನು ಮಾತಾಡಬೇಕು? ಅದು ಅದು ಊರವ್ರು ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ. ರೋಜಾ, ರೀ ಕಾಫಿ ತಗೋ. ರೋಜಾ, ಯಾವುದಾದ್ರೂ ಫೋನ್ ಬಂದಿತ್ತೇನೆ? ಇಲ್ಲ ರೀ, ಯಾವ ಕಾಲು ಬಂದಿಲ್ಲ. ಹೌದಾ? ಮಕ್ಕಳು ಸ್ಕೂಲ್ಗೆ ಹೋದ್ರೇನೆ ರೀ? ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಅದಕ್ಕೆ ಬೇಗ ಹೋದರು. ಹೌದಾ? ಮತ್ತೆ ಮೇಡಮ್ ಏನು ಸಮಾಚಾರ ರೀ? ಈ ಭಾನುವಾರ ನಾವು ಸಿನಿಮಾಗೆ ಹೋಗೋಣ, ಹಾಗೆ ಶಾಪಿಂಗ್ ಮುಗಿಸ್ಕೊಂಬರೋಣ. ಧಾರಾಳವಾಗಿ ಬನ್ನಿ, ಸಂತೋಷ. ರೀ, ನಾವಷ್ಟೇ ಹೋಗ್ತಾ ಇಲ್ಲ, ನಮ್ಮ ಜೊತೆಗೆ ನೀವು ಬರ್ತಿದ್ದೀರಾ. ನಾನು ಮಕ್ಕಳು ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ. ಈ ಭಾನುವಾರ ನೋಡಿ. ಈ ಭಾನುವಾರ ಇಲ್ಲ ಕಣೆ, ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಒಂದು. ನೀವು ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಾನು ಮಾಡ್ಕೊಡ್ತೀನಿ. ಇವಾಗ ಏನು, ನೀವು ನಮ್ಮ ಜೊತೆ ಬರ್ತಿರೋ ಇಲ್ವೋ, ನನಗಿಂತ ಮಕ್ಕಳಿಗಿಂತ ನಿಮಗೆ ಪಾರ್ಟಿ ಮೀಟಿಂಗೇ ಹೆಚ್ಚಾಯ್ತಾ? ಅಯ್ಯೋ ಸರಿ ಮಾರೈತಿ, ಬರ್ತೀನಿ ಬಿಡು, ಹೋಗೋಣ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಸರಿ ಸರಿ,
ಎದ್ದೋಗಿ ಸ್ನಾನ ಮಾಡ್ಕೊ ಬನ್ನಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಏನು ತಿಂಡಿ ಮಾಡ್ತೀಯಾ? ಏನೋ ಒಂದು ಮಾಡ್ತೀನಿ ಬನ್ನಿ. ಏ ಹುಡುಗಿ, ನಿಂತ್ಕೊ ಒಂದು ಸ್ವಲ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನು ಏನು ಮಾತಾಡ್ತೀಯಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾನು ಹಿಂದಿಂದೇನೆ ಬರ್ತಿದ್ಯಾ? ಯಾಕೆ ತಲೆಗಿಲ್ಲ ಕೆಟ್ಟಿದ್ಯಾ? ಕೆಟ್ಟೋಗಿತ್ತಲೆ, ನಿನ್ ನೋಡ್ಮೇಲೆ ಸರೋಗಿದೆ. ಯಾರು ಯಾರು ನೀನು? ದೇವಸ್ಥಾನದ ಹತ್ರ ನೋಡ್ದಾಗ್ಲಿಂದ ನಾನು ಹಿಂದಿಂದೇನೆ ಬಿದ್ದಿದ್ಯಾ? ನೀನೆ ನನ್ನ ಬಂಧುನ ಬಳಗನ ಅಥವಾ ನನ್ನ ಸೋದರತ್ತೆ ಮಗನ? ನೋಡು, ಬಂದಾರಿ ಇಟ್ಕೊಂಡು ಹೋಗ್ತಾ ಇರು ಅಷ್ಟೇ. ನಿನ್ ಬಂಧುನು ಅಲ್ಲ, ಬಳಗನೂ ಅಲ್ಲ, ನಿನ್ ಸೋದರತ್ತೆ ಮಗ ಅಂತೂ ಅಲ್ವೇ ಅಲ್ಲ. ನಿನ್ನ ನಾ ಯಾವತ್ ನೋಡ್ನೋ ಅವತ್ ನಿನ್ನನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀನಿ ನಿನ್ನ. ನೀನೆಲ್ಲ ಲೂಸು ಅಂತ ಕಾಣುತ್ತೆ, ಮಾತಿಗೆ ಮಿತಿ ಇಲ್ಲ, ನಾಲ್ಗೆಗೆ ಮೂಳೆ ಇಲ್ಲ. ನೀವೆಲ್ಲ ಹುಡುಗರು ಹುಡುಗಿರ್ ಕಂಡ್ರೆ ಏನ್ ಮಾತಾಡ್ತೀರ ಅಂತ ನಿಮ್ಗೆ ಗೊತ್ತಿರಲ್ಲ. ಯಾರಾದ್ರೂ ನೋಡಿದ್ರೆ ಅಷ್ಟೇ, ನನ್ ಗದ್ದೆ ತ ಹೋಗ್ಬೇಕು, ಸುಮ್ನೆ ಹೋಗು. ಹೋಗು ಹೋಗು, ನೀನ್ ಬರುವಾಗ ಇಲ್ಲೇ ಕಾಯ್ತಾ ಇರ್ತೀನಿ. ಅಬ್ಬಾ, ಲೂಸು ಕಾಣ್ತಾ ಇಲ್ಲ, ಹೋಗಿದ್ದಾನೆ. ಏ ಹುಡುಗಿ ನಿಂತ್ಕೋ. ನೀನ್ ಇನ್ನೂ ಹೋಗಿಲ್ವಾ? ಹುಚ್ಚ ಹೊಂಟೋದ ಅನ್ಕಂಡ? ಅದು ಸಾಧ್ಯನೇ ಇಲ್ಲ. ನಿನ್ನ ಪ್ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕದ್ಮೇಲೆ ಇಲ್ಲಿಂದ ಹೋಗೋದು. ಹೋಗದೆ ಇದ್ರೆ ಇಲ್ಲೇ ಇರು, ಲೂಸ್ ತರ ಮಾತಾಡ್ಬೇಡ. ನಿನ್ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ನಾನ್ ಲೂಸೆ. ಏಯ್ ಹೋಗೋ. ಏ ಹುಡುಗಿ ಆವು. ನೋಡ್ದ, ಈಗ್ಲಾದ್ರೂ ನನ್ನ ಪ್ರೀತಿಸ್ತೀಯ ತಾನೆ? ಛೀ ಹೋಗೋ. ಮೀರಿ ನಮ್ಗೆ ಹೆಲ್ಪ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ರೆಡಿ ಆಗಿದೆ ಅಲ್ಲ? ಯಾ ಸರ್, ರೆಡಿ ಆಗಿದೆ. ಓಕೆ ಓಕೆ. ಅದಾಗಿ ನಮಗೆ ಸ್ಮಶಾನದ ವಿಚಾರವಾಗಿ ಯಾವುದಾದ್ರೂ ಫೈಲ್ ಬಂದಿದೆಯಾ? ನೋ ಸರ್, ಆ ಥರದ್ದು ಯಾವುದು. ಅಕಸ್ಮಾತ್ ಬಂದರೆ ತಕ್ಷಣ ನಾನು ಒಂದು ಮಾಹಿತಿ ಕೊಡಿ. ಶೋರ್ ಸರ್, ಶೋರ್. ಓಕೆ ಸರ್. ಏನಪ್ಪ? ಯಾರೋ ನಂಜೇಗೌಡ್ರಂತೆ ನಿಮ್ಮ ಕಾಣಕ್ಕೆ ಬಂದವ್ರೆ. ಹೌದಾ? ಹೌದು. ಸರಿ, ಒಳಗಡೆ ಕಳಿಸಪ್ಪ. ಸರಿ ಸರ್. ಓಕೆ. ನಮಸ್ಕಾರ ಸರ್. ನೀವು ನಮಗೆ ಕೈ ಮುಗಿಬಾರ್ದು, ನೀವು ದೇಶಕ್ಕೆ ಅನ್ನ ಕೊಡೋ ರೈತರು. ನಮ್ಮಿಂದ ನಿಮಗೆ ಏನಾಗಬೇಕು ಹೇಳಿ. ಸರ್, ನಮ್ಮೂರಿನಲ್ಲಿ ಜಾತ್ರಾ ಮಹೋತ್ಸವ ಇದೆ, ತಾವುಗಳು ಅನುಮತಿ ನೀಡಿ ತಾವುಗಳು ನಮ್ಮೂರಿನ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ರೆ ನಮಗೆ ತುಂಬ ಸಂತೋಷ ಸರ್. ಮಾಡಿ, ದೇವ್ರ ಜಾತ್ರೆ ಒಳ್ಳೆಯದಾಗಲಿ, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯೋದಾಗೆ ಮುಂಜಾಗ್ರತ ಕ್ರಮವನ್ನು ವಹಿಸ್ಕೊಂಡು ಮಾಡಿ. ನಿಮಗೆ ನಮ್ಮ ಸಹಕಾರ ಯಾವತ್ತೂ ಇದ್ದೇ ಇರುತ್ತೆ. ಸಾಹೇಬ್ರೆ, ತಾಲೂಕು ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ನಮ್ಮನ್ನು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ ಸಾಹೇಬ್ರೆ. ಯಾವುದೇ ಕಚೇರಿಗೆ ಹೋಗಲಿ, ಎಲ್ಲ ಕೆಲಸಕ್ಕೂ ಬ್ರೋಕರ್ಗೆ ಕಾಸು ಕೊಟ್ಟು ಮಾಸ್ಕ್ ಪರಿಸ್ಥಿತಿ ಬಂದಿದೆಯಲ್ಲ ಸ್ವಾಮಿ. ಒಂದು ದಿವಸದಲ್ಲಿ ಆಗೋ ಕೆಲಸನ ತಿಂಗಳಾರ್ಗಟ್ಟೆ ಆದರೂ ಮಾಡಲ್ಲ ಸ್ವಾಮಿ. ಒಂದು ತಿಂಗಳಲ್ಲಿ ಆಗೋದಾ? ಮೂರು ತಿಂಗಳು ಮಾಡ್ತಾರೆ ಸಾಹೇಬ್ರೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಅವ್ಯವಸ್ಥೆಗಳಿದ್ದರೆ ನಾನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ತೀನಿ. ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೂ ಹಾಗೂ ಸಾರ್ವಜನಿಕರಿಗೂ ಅವರ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅವರು ಏನು ಕೆಲಸಗಳು ಆಗಬೇಕೋ ಅದನ್ನು ಒಂದೆರಡು ದಿನದಲ್ಲಿ ಶೀಘ್ರವಾಗಿ ಆಗುವಂಥ ಆದೇಶನ ನಾನು ಇವತ್ತೇ ಹೊರಡಿಸ್ತೀನಿ. ಸಾಹೇಬ್ರೆ, ಯಾವ್ಯಾವ ಇಲಾಖೆಗಳಿಂದ ತೊಂದರೆ ಆಗ್ತಿದೆ ಅದರ ವಿವರ ಇದರಲ್ಲಿದೆ, ತಗೊಳ್ಳಿ ಸಾಹೇಬ್ರೆ. ಮೇಡಮ್ ಅವರೇ. ಸರ್. ತಗೊಳ್ಳಿ. ನಮ್ಮ ರೈತರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಆಗ್ತಿರುವಂಥ ತೊಂದರೆಗಳ ವಿವರ ಇದರ ದೂರಿನ ವಿವರ ಇದರಲ್ಲಿದೆ. ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಇವತ್ತೇ ನೋಟಿಸ್ ಇಶ್ಯೂ ಮಾಡಿರಿ. ಸರಿ ಸರ್, ನಾನು ಮಾಡ್ತೀನಿ. ಓಕೆ. ಸಾಹೇಬ್ರೆ, ನಮ್ಮ ಜಾತ್ರಾ ಮಹೋತ್ಸವಕ್ಕೆ ತಾವುಗಳು ದಯಮಾಡಿ ಬರಬೇಕು ಸ್ವಾಮಿ.
ಬರ್ತೀವಿ ಸ್ವಾಮಿ. ಬರ್ತೀವಿ. ಇಷ್ಟಾದ್ರೂ ಕಂಡಿದ್ ಕನ್ಸ ಓದ್ತಾಯ್ತು. ಮನೆಯಲ್ಲಿ ಅಪ್ಪ ಕಾಯ್ತಾ ಇರ್ತಾರೆ, ಹೊರಡ್ತೀನಿ. ಸರಿ, ನಾಳೆ ಇದೇ ಸಮಯ ಕಾಯ್ತಾ ಇರ್ತೀನಿ. ಇಷ್ಟೆಲ್ಲ ಆದರೂ ನಿನ್ನ ಮುದ್ದಾದ ಹೆಸರು ಏನಂತ ಹೇಳಲಿಲ್ಲ. ನನ್ನ ಹೆಸರು ಭವ್ಯ. ಏ ಭವ್ಯ, ನಾಳೆ ಕಾಯ್ತಾ ಇರ್ತೀನಿ. ನಂಜೇಗೌಡ್ರೆ, ಅಲಂಕಾರನ ತುಂಬ ಚೆನ್ನಾಗಿ ಮಾಡಿಸಿದ್ದೀರಿ. ಇರಲಿ ಬನ್ನಿ, ನಮ್ಮದೇನಿದೆ ಎಲ್ಲ ದೇವ್ರ ಕೃಪೆ. ಓ, ಡಿ ಸಾಹೇಬ್ರು ಬಂದರು ಅಂತ ಕಾಣಿಸುತ್ತೆ. ಏ ಬನ್ನಿ ಪಾಪ, ತಿಮ್ಮ ಬರ ಬನ್ನಿ. ಏ ಬರ, ಓ ಇಲ್ಲ ಬಂದವ್ರೆ ಬನ್ರಿ. ನಮಸ್ಕಾರ ಸಾಹೇಬ್ರೆ. ಯಜಮಾನ್ರೆ, ಎಷ್ಟು ಸಾವಿರ ಜನ ಸೇರ್ಬೋದು? ಅವರೆಲ್ಲರಿಗೂ ಊಟದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ಇದೆಯಾ? ಎಲ್ಲ ಸಿದ್ಧತೆಗಳು ಚೆನ್ನಾಗೇ ನಡೀತಾ ಇದೆ ಸಾಹೇಬ್ರೆ, ಇನ್ನೂ ತೊಂದರೆ ಇಲ್ಲ. ಸಾಹೇಬ್ರೆ ಬನ್ನಿ, ಪೂಜೆಗೆ ಹೋಗೋಣ. ಅನ್ರಿ ಈ ಹಬ್ಬದಲ್ಲಿ ಮುಡಿಸೇವೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡಿಸ್ಕೊಟ್ರೆ ನಮ್ಮ ಭಕ್ತಾದಿಗಳಿಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಹೌದು ಸರ್, ತುಂಬ ಒಳ್ಳೆಯದಿದು, ಮಾಡಿಸೋಣ. ಆದರೆ ನೀವು ಈ ರಸ್ತೆ ಬದಿಯೆಲ್ಲ ತಿಂಡಿ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಸ್ವಚ್ಛವಾದಂಥ ಸ್ಥಳಗಳಿರ್ಬೇಕು, ಅದಕ್ಕೆ ಆದ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡೋಣ. ಯಾಕೆ ಆ ರಸ್ತೆ ಬದಿ ಓಡಾಡೋರೆಲ್ಲ ಧೂಳೆಲ್ಲ ತಿಂಡಿ ತಿಂದು ಅದು ಅನಾರೋಗ್ಯಕ್ಕೆ ತುಂಬ ಒಳಗಾದರೆ ನಮಗೆಲ್ಲ ಬ್ಯಾಡ್ ನೇಮ್ ಬರುತ್ತೆ. ಮುಂದಿನ ವರ್ಷದಿಂದ ನೀವು ಅದಕ್ಕೆಲ್ಲ ತುಂಬ ಕಡಿವಾಣ ಹಾಕ್ಬೇಕು ನೋಡ್ರಿ. ಸರಿ ಸರ್, ಖಂಡಿತ. ನಾನು ನಿಮಗೆ ನೆಕ್ಸ್ಟ್ ವರ್ಷದಿಂದ ಅನುಮತಿ ಕೊಡೋಕ್ಕೆ ನಾನು ಒಪ್ಕೊಳ್ಳಲ್ಲ. ಸರಿ ಸರ್, ಆಗ್ಬೋದು, ಅದೊಂದು ವ್ಯವಸ್ಥೆ ಮಾಡಿ. ಆಯ್ತು ಸರ್, ಆಗ್ಬೋದು. ಸರ್ ನೋಡಿ, ಏನಾಗಿದೆ ಅಂದರೆ ಇದೆಲ್ಲ ಫುಲ್ ಮಳೆ ಬೆಳ್ಕೊಂಬಿಟ್ಟಿದೆ, ಅದು ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಈ ಶುದ್ಧವಾದ ನೀರನ್ನ ಬುಡಕ್ಕೆ ವ್ಯವಸ್ಥೆ ಮಾಡಬೇಕು ಸರ್. ಬೇಗ ವ್ಯವಸ್ಥೆ ಮಾಡಿಸಿ, ಈ ಕಲ್ಯಾಣಿನ ಒಂದು ಸ್ವಚ್ಛತೆಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ಈ ಜಾತ್ರೆ ಮಹೋತ್ಸವ ಚೆನ್ನಾಗಿ ನಡಗಲಿ, ನಾನು ಇನ್ನು ಹೋಗಿ ಬರ್ತೀನಿ. ಜಯಂತ್, ನಮ್ಮ ವಿಷಯ ಏನಾದರೂ ಊರವ್ರಿಗೆ ಅಥವಾ ಅಪ್ಪನಿಗೆ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಬೀಸೋ ಗಾಳಿನ ಹರಿಯೋ ನೀರನ್ನ ಯಾರಾದರೂ ತಡೆಯೋಕ್ಕಾಗುತ್ತಾ ಭವ್ಯ? ನಮ್ಮ ಪ್ರೀತಿನೂ ಹಾಗೆ, ಯಾರೂ ತಡೆಯೋಕ್ಕಾಗಲ್ಲ. ಓಹೋ, ಇನ್ನು 7 ವರ್ಷ ಸುಲಭ ಅಲ್ಲ. ನಮ್ಮ ಊರೇ ಒಂಥರ,
ನಮ್ಮ ಊರಿನ ನೀತಿ ನಿಯಮಗಳೇ ಒಂಥರ, ಅದು ನಿನಗೆ ಗೊತ್ತಿಲ್ಲ. ನಮ್ಮಿಬ್ಬರು ಪ್ರೀತಿ ಮಧ್ಯ ಇದೆಲ್ಲ ಬೇಕಾ ಭವ್ಯ? ಹೌದು, ನಾನು ನಿನಗೊಂದು ವಿಷಯ ತಿಳಿಸ್ಲೇಬೇಕು. ಅದೇನು ಹೇಳು ಭವ್ಯ. ನಮ್ಮೂರಲ್ಲಿರೋರು ಯಾರೇ ಆಗಿರಲಿ, ಅವರೆಲ್ಲ ಒಂದೇ ಕುಟುಂಬದವರಿದ್ದ ಹಾಗೆ. ನಮ್ಮೂರಲ್ಲಿ ಹುಡುಗ ಹುಡುಗಿನೂ ಕೂಡ ಅಣ್ಣ ತಂಗಿರ ಥರ ಭಾವನೆ. ಯಾರೂ ಕೂಡ ಒಂದೇ ಊರಿನಲ್ಲಿ ಯಾರನ್ನೂ ಮದುವೆ ಆಗಂಗಿಲ್ಲ. ಹೀಗಂತ ನಮ್ಮೂರಲ್ಲಿ ನಿಯಮ ಇದೆ. ನಿಯಮ ಮೀರಿ ನಡೆದವ್ರನ್ನ ಸಾಯಿಸಬಿಡ್ತಾರಷ್ಟೇ. ಅಷ್ಟೇ ತಾನೇ, ನಾನು ನಿಮ್ಮೂರಲ್ವಲ್ಲ ಬಿಡು. ನೀನು ನಮ್ಮೂರಿನಲ್ಲಿ ಬಂದು ಉಳ್ಕೊಂಡ ಮೇಲೆ ಮುಗೀತು. ನೀನು ನಮ್ಮೂರವನೇ ಗೊತ್ತಾ? ಅದೇನೇ ಆದರೂ ನಾನು ನಿನ್ನನ್ನ ಬಿಟ್ಟು ದೂರ ಆಗಲ್ಲ. ನಾನು ಕೂಡ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ಆದರೆ ನಮ್ಮ ಅಪ್ಪಂದೇ ಭಯ ಜಯಂತ್. ಭವ್ಯ, ನೀನು ನಿನ್ನ ಪ್ರೀತಿ ಇಲ್ಲ ಅಂದರೆ ಹುಚ್ಚ ಆಗ್ಬಿಡ್ತೀನಿ ಭವ್ಯ, ಸತ್ತೋಗ್ಬಿಡ್ತೀನಿ ಭವ್ಯ. ಬಿಡ್ತು ಅನ್ನು ಜಯಂತ್, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನಗೂ ಕೂಡ ನಿನ್ನ 5 ನಿಮಿಷ ಬಿಟ್ಟಿರೋಕ್ಕಾಗಲ್ಲ ಗೊತ್ತಾ. ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ, ಆದರೆ ನಿನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಜಯಂತ್, ಇವತ್ತು ನಂದು ಹುಟ್ಟಿದ ದಿನ, ನಮ್ಮಪ್ಪ ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು. ಹೌದಾ ಭವ್ಯ? ಏನು ಅನ್ಮಣ್ಣ, ಏನು ಹೇಳಕ್ಕಮ್ಮ? ಅಪ್ಪ ಉಲ್ಗೋಗಿದೆ, ಹಸುಗೆ ತರಕ ನೋಡ್ದ ಕರ್ಮನ? ಅಯ್ಯೋ ನಾನು ನೋಡ್ದಕ್ಕ ನಡಿಯಪ್ಪ, ಊರ್ಗಾರ ಹೇಳಿ ನಡೀರಿ ನಡಿ ನಡಿ ನಡಿ. ಈ ಗತಿ ಬರ್ಬಾರ್ದಿತ್ತು ರಂಗೇಗೌಡ, ಈ ಗತಿ ಬರ್ಬಾರ್ದಾಗಿತ್ತು. ನಿನಗೆ ಕೊಡೋದಕ್ಕೆ ಇದನ್ನು ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ಭವ್ಯ. ನನ್ನ ಪ್ರೀತಿ ಹುಡುಗರೇ ಅಂತ ತಿಳ್ಕೊ. ನನ್ನ ಪ್ರೀತಿಯಿಂದ ನಿನ್ನ ಕೈಗೆ ಈ ಬೆಳ್ಳಿ ಬಳೆನ ಹಾಕ್ತಾಯಿದ್ದೀನಿ. ನೋಡು ಭವ್ಯ, ನಾನು ಸಾಯಿ ತನಕ ಈ ಬಳೆ ನಿನ್ನ ಕೈಲೇ ಇರಲಿ. ಇದು ನಮ್ಮಿಬ್ಬರು ಪ್ರೀತಿ ಮೇಲಾಣೆ. ನಾನು ಸಾಯಿ ತನಕ ನಿನ್ನ ಕೈಲಿ ಇರುತ್ತೆ ತಾನೆ? ಬಿಡ್ತು ಅನ್ನು ಜಯಂತ್, ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯ? ನಿನಗಿಂತ ಮೊದಲು ನನಗೆ ಸಾವು ಬರಲಿ. ಬಿಡ್ತು ಅನ್ನು ಭವ್ಯ, ಆ ಸಾವು ಅಂತ ಬಂದರೆ ನಿನ್ನ ತೊಡೆ ಮೇಲೆ ನಂದೇ ಕೊನೆ ಉಸಿರೋಗ್ಲಿ ಭವ್ಯ. ಈಗ ಮಾತೆಲ್ಲ ಬಿಡು ಜಯಂತ್, ನಮ್ಮಿಬ್ಬರ ಪ್ರೀತಿ ಸಂಕೇತ ಆಗಿರೋ ಈ ಬಳೆ ನನ್ನ ಕೊನೆ ಜೀವ ಇರೋವರೆಗೂ ನನ್ನ ಜೊತೆನೆ ಇರುತ್ತೆ. ನೋಡು ಜಯಂತ್, ಅಷ್ಟೇ ಯಾಕೆ, ಇವತ್ತಿಂದ ನನ್ನ ಜಯಂತ್ ಯಾವಾಗಲೂ ನನ್ನ ಜೊತೆನೆ ಇರ್ತಾನೆ. ಜಯಂತ್, ಸಂಜೆ ಆಯಿತು, ಹೊರಡ್ತೀನಿ. ಓಹೋ, ಏನು ಮೇಡಮ್ ಅವ್ರು ಬೆಳಬೆಳಗ್ಗೆ ಜೂಮಲ್ಲಿದ್ದೀರಾ? ಛೀ, ಹೋಗಿಪ್ಪ ನೀವು. ರೀ, ರಮ್ಯಾ ಫೋನ್ ಮಾಡಿದ್ಲು, ಅವಳು ಮತ್ತು ಅಣ್ಣ ಬರ್ತಾ ಇದ್ದಾರಂತೆ. ಹೌದಾ, ಬರಲಿ, ಬಹಳ ಸಂತೋಷ. ಏನೋ ನಿಮ್ಮ ಹತ್ರನೇ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಿದ್ರು. ಏನು ರಮ್ಮಿಂಗ್ ಏನಾದರೂ ಮದುವೆಗಿದ್ವಿ ಏನಾದರೂ ಫಿಕ್ಸ್ ಆಗಿದೆಯೇನು? ಹಾಗೇನು ಇಲ್ಲ ರೀ, ಈಗಷ್ಟೇ ಎಜುಕೇಷನ್ ಕಂಪ್ಲೀಟ್ ಆಗಿದೆ. ಏನೋ ಅವಳು ಕೆಲಸದ ವಿಷಯ ಮಾತಾಡಬೇಕು ಅನಿಸುತ್ತೆ. ಹೌದಾ, ಬರಲಿ ಮಾತಾಡೋಣ. ಇಲ್ಲ ನಿನಗೇನಾದರೂ ಗೊತ್ತಿದ್ರೆ ಹೇಳು, ಪರವಾಗಿಲ್ಲ. ಇಲ್ಲ ರೀ, ನನಗೇನು ಗೊತ್ತಿಲ್ಲ. ಅದೇನೋ ವಿಶೇಷವಾಗಿ ನಿಮ್ಮನ್ನೇ ನಂಬ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ರೀ, ನಿಮ್ಮ ಕಡೆಯಿಂದ ಏನಾದರೂ ಅವ್ರ ಕೆಲಸದ ವಿಷಯದಲ್ಲಿ ಹೆಲ್ಪ್ ಮಾಡೋಕ್ಕಾಗತ್ತೆ ಅಂದರೆ ಮಾಡ್ತೀರಾ ಅಲ್ವಾ? ನೋಡೋಣ, ಬರಲಿ ಮಾತಾಡೋಣ. ನನ್ನ ಕೈಲಾಗುವಂಥ ಕೆಲಸ ಕೇಳಿದ್ರೆ ಖಂಡಿತ ಹೆಲ್ಪ್ ಮಾಡೋಣ. ಅದಕ್ಕೇನು ಸರಿ ಮಾಡೋಣ. ಅದಕ್ಕೇನು ಏನು ಮೇಡಮ್ ಅವರು, ಇತ್ತೀಚೆಗೆ ಗಂಡ ಮಕ್ಕಳಿಗಿಂತ ತವ್ರ ಮನೆ ಕಡೆನೇ ಒಲವು ಜಾಸ್ತಿ ತೋರಿಸ್ತಾ ಇದ್ದೀರಾ? ರೀ, ಹಾಗೇನಿಲ್ಲ. ಸರಿ, ಓಕೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಮನೇಲಿ ಕೆಲಸ ನೋಡು. ಓಕೆ ಸರಿ, ಬಾಯ್. ಓಕೆ ಬಾಯ್. ಭವ್ಯ, ಏ ಭವ್ಯ, ಆ ಬಾ ಬಂದೆ. ಅಪ್ಪಾ, ಅಪ್ಪಾ, ಅಪ್ಪಾ ಹೊಡಿಬಿಡಿ, ಅಪ್ಪಾ, ಅಪ್ಪಾ ಹೊಡಿಬಿಡಪ್ಪ, ಅಪ್ಪಾ ಬಂದಿ, ಅಪ್ಪಾ, ಅಪ್ಪಾ ಹೊಡಿಬಿಡಿ, ಅಪ್ಪಾ, ಅಪ್ಪಾ ಹೊಡಿಬಿಡಪ್ಪ, ಅಪ್ಪಾ, ಅಪ್ಪಾ ಹೊಡಿಬಿಡಿ, ಅಪ್ಪಾ, ಅಪ್ಪಾ ಹೊಡಿಬಿಡಪ್ಪ, ಅಪ್ಪಾ ಬಂದಿ.
ಏನೋ ತಾಯಿ ತಪ್ಪಲೆ ಮಗಳು ಅಂತ ತಲೆ ಕೊಟ್ಟಲ್ಲ, ಅದು ನನ್ನ ತಪ್ಪು, ಅದು ನನ್ನ ತಪ್ಪು, ಅದು ನನ್ನ ತಪ್ಪು. ಅಪ್ಪ ಹೊಡಿರಿ ಬಡಿರಿ, ಇಲ್ಲ ಸಾಯಿಸೇ ಬಿಡಿ, ಆದ್ರೆ ಕಾರಣ ಹೇಳ್ಬಿಟ್ ಬಡಿ ಅಪ್ಪ. ಕಾರಣ ಹೇಳ್ಬೇಕಂತೆ ಕಾರಣನ, ಮೂರ್ ಜನವೆಲ್ಲ ಹೇಳ್ತಾ ಇದ್ದ ನೀನು ಕಾರಣನ, ನಿಮ್ ಚೆಲ್ಲ ಡಾ ನಿಮ್ ಮುದ್ದ ಡಾ ಎಲ್ಲ ನೀವೇ. ಅಪ್ಪ ಅಪ್ಪ ಹೊಡಿಬೇಡಪ್ಪ, ಅಪ್ಪ ಅಪ್ಪ ನಾನು ಜಯಂತ್ ತುಂಬಾ ಪ್ರೀತಿಸ್ತಿದೀವಪ್ಪ, ಅದ್ ಬಿಟ್ರೆ ಏನ್ ಯಾವ್ದೇ ತಪ್ಪು ಮಾಡಿಲ್ಲ ಅಪ್ಪ. ಪ್ರೀತಿ ಮಾಡಿದ್ರೆ ಮೊದಲೇ ತಪ್ಪು, ನೀನು ಬೇರೆ ಇನ್ನೇನಾರ ಮಾಡಿದ್ರೆ ಕತ್ತಿರ್ದು ಸಾಯ್ಸಾಕ್ ಬಿಡ್ತಾ ಇದ್ದ ನಿನ್ನ. ನಾಳೆ ಹುಡುಗನ ಕಡೆ ಬರ್ತಾವ್ರೆ, ಹುಡುಗ ಇಂಜಿನಿಯರ್, ಇದೆಲ್ಲ ಬಿಟ್ಟು ಮರ್ಯಾದೆ ಇದ್ದರು. ಅಮ್ಮ ನೀನ್ ಇದ್ದಿದ್ರೆ ನನ್ಗೆ ಗತಿ ಬರ್ತಾ ಇತ್ತಮ್ಮ, ನನ್ನ ನೋವನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿಮ್ಮ. ಈ ಪ್ರಪಂಚದಲ್ಲಿ ತಾಯಿ ಇಲ್ದಿರೋ ನೋವು ಯಾವ ಹೆಣ್ಣಿಗೂ ಬರಬಾರ್ದಮ್ಮ. ಜಯಂತ್ ಜಯಂತ್ ಅಮ್ಮ ನಂಗೆ ಜಯಂತ್ ಬೇಕಮ್ಮ. ಅಮ್ಮ ನಾನು ಒಂಟಿ ಆಗೋದೆ ಅಮ್ಮ. ಜಯಂತ್ 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 ನಮ್ಮ ಅಪ್ಪಂಗೆ ಹೆದರ್ಕೊಂಡು ಕೈಯಲ್ಲಿದ್ದ ನಿನ್ನ ಬಿಚ್ಚಿ ನನ್ನ ಸರ್ಗಿ ಕಡ್ಕೊಂಬಿಟ್ಟೆ ಜಯಂತ್. ಇಲ್ಲ ಇಷ್ಟೆಲ್ಲ ಆದ್ಮೇಲೆ ನಿನ್ನ ನಿನ್ ಮುಂದೆ ನನ್ನ ಕೈಯಿಂದ ಬಿಚ್ಚಲ್ಲ, ನೀನು ಇನ್ ಯಾವತ್ತೂ ನನ್ನ ಜೊತೆನೆ ಇರ್ತೀಯ. ತಾಯಿಯವರೆಗೂ ಕೂಡ ನನ್ನ ಜೊತೆಲ್ಲೇ ಇರ್ತೀಯ. ಮೈಯೆಲ್ಲ ನೋಯ್ತದೆ ಅಮ್ಮ, ಅಣ್ಣ ರಮ್ಯ ಬಂದ್ರು ಅನ್ಸುತ್ತೆ. ಕುತ್ಕೊ ಅಣ್ಣ ಬನ್ನಿ ಕುತ್ಕೊ. ಹೇಗಿದ್ಯ ಅಣ್ಣ? ಅಕ್ಕ ಚೆನ್ನಾಗಿದ್ದೇನೆ. ಒಂದು ಕಾಲ್ ಕೂಡ ಮಾಡಿಲ್ಲ ನನಗೆ ನೀನು. ಫೋನ್ ಮಾಡಿದ್ದೆ ಕಣೆ ರಮ್ಯ, ಆದರೆ ನಾಟ್ ರೀಚಬಲ್ ಬಂತು. ಅಂದಂಗೆ ನಿನ್ನ ಟ್ರೈನಿಂಗ್ ಕೋರ್ಸ್ ಎಲ್ಲ ಮುಗಿತಾ? ಟ್ರೈನಿಂಗ್ ಎಲ್ಲ ಆಗಿದೆಯಮ್ಮ, ಇನ್ನು ಮುಂದೆ ಕೆಲ್ಸಕ್ಕೆ ಬೇಕಾದ್ರೆ ಹೋಗ್ಬೋದು. ನೋಡಿ ಅವರೇ ಬಂದ್ರು. ರಮ್ಯ ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ ಬಾಬಾ. ಎಜುಕೇಷನ್ ಎಲ್ಲ ಮುಗಿತೇನಮ್ಮ? ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು, ಆದರೆ ಅಣ್ಣ ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ, ನಮ್ಮದೇ ಸ್ವಂತ ಕ್ಲಿನಿಕ್ ಓಪನ್ ಮಾಡೋಣ ಅಂತಿದ್ದಾರೆ. ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ ಬಾವ, ಆದಷ್ಟು ಬೇಗ ಆ ಕೆಲಸ ಮಾಡಿಸಿ, ನಮ್ಮ ರಮ್ಯ ಜನಗಳ ಸೇವೆಯ ಮಾಡಲಿ. ಅದೇನೋ ಸರಿ ಬಾವ, ಕ್ಲಿನಿಕ್ ಮಾಡೋಕ್ಕೆ ನಿಮ್ಮ ಸಹಕಾರ ಬೇಕು. ನಿಮ್ಗಳಿಗೆ ನನ್ನ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ, ನೀವು ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಯಶಸ್ವಿ ಸಿಗಲಿ. ರೀ ಅದು ಅದು ಏನೇ ಅದು ಅದು ಬಾವ, ಅದು ನಮ್ಮ ಜಮೀನಲ್ಲೇ ಕ್ಲಿನಿಕ್ ಕಟ್ಟಬೇಕು ಅಂತ. ಮಾಡಿ ಒಳ್ಳೇದಾಗಲಿ ಬಾವ. ನಮ್ಮ ಜಮೀನ್ ಹತ್ರ ಗೋಮಾಳದ 2 ಎಕರೆ ಜಮೀನ್ ಇದೆಯಲ್ಲ, ಅದನ್ನು ಸೇರಿಸ್ಕೊಂಡು ದೊಡ್ಡದಾಗ ಹಾಸ್ಪಿಟ್ಲು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಜನಗಳ ಸೇವೆ ಮಾಡೋಕ್ಕೆ ಸಾವಿರಾರು ದಾರಿಗಳಿದೆ, ಅದನ್ನು ಹುಡುಕಿ ಈ ದಾರಿನ ಬಿಟ್ಬಿಡಿ. ಗೊತ್ತಾಯ್ತೇನು? ಏನು ಬಾವ ಹಿಂಗೆ ಮಾತಾಡ್ಬಿಟ್ರಲ್ಲ, ನಾವು ಕೇಳ್ತಾ ಇರೋದು ಸರ್ಕಾರಿ ಜಾಗನ, ನಿಮ್ಮ ಸ್ವಂತ ಜಾಗ ಅಲ್ವಲ್ಲ. ನೋಡ್ರಿ ಮಾತನ್ನ ಸ್ವಲ್ಪ ಇಡ್ತಾ ಇಟ್ಕೊಂಡು ಮಾತನಾಡಿ, ಬಾಯಿಗಿದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತನಾಡಬೇಡಿ. ಅಯ್ಯೋ ಶಿವನೆ, ನಾ ಬುದ್ಧಿ ಕಂಡುತ್ತವಿಂದ ಜಮೀನು ಹಂಗೆ ಬಿದ್ದದೆ, ಅದನ್ನು ನೀವು ನಮ್ಮ ಮಾಡಿಕೊಟ್ರೆ ನಿಮ್ಮನ್ನ ಯಾರು ಬಂದು ಕೇಳೋದಿಲ್ಲ. ಏ ರೋಜಾ ಅದೇನು ಮಾತಾಡಿ ಕಳಿಸು, ನಾನು ಬರ್ತೀನಿ. ಹಾಗಾದರೆ ನಿಮ್ಮದು ಇದೇ ಅಟಾನ? ನಮ್ಮ ಸಂಬಂಧಕ್ಕೇನು ಬೆಲೆ ಇಲ್ವಾ? ನೋಡಿ ಸಂಬಂಧಕ್ಕೆ ಒಂದು ಬೆಲೆ ಇದೆ, ಆ ಸಂಬಂಧನ ಈ ರೀತಿ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ. ನೋಡಮ್ಮ ರಮ್ಯ, ನೀನು ವಿದ್ಯಾವಂತೆ, ನಿನ್ನ ನಿರ್ಧಾರನ ನೀನು ಬದಲಾಯಿಸ್ಕೊಂಡ್ರೆ ಒಳ್ಳೆಯದು. ಏನ್ರಿ ಬದಲಾಯಿಸ್ಕೊಳ್ಳೋದು,
ನಮ್ಮ ಕೈಲೂ ಆಯ್ತದೆ. ಎಲ್ಲಿ ಯಾರನ್ನ ಭೇಟಿ ಮಾಡಬೇಕು ನಮ್ಗೆ ಗೊತ್ತದೆ. ಅಲ್ಲೇ ದೊಡ್ಡ ಹಾಸ್ಪಿಟ್ಲ್ ಕಟ್ತೀನಿ ಕಣ್ರಿ. ನೀವೇ ನೋಡೋರಂತೆ, ಅನುಮತಿನೂ ಸಹ ನೀವೇ ಕೊಡಬೇಕಾಗ್ತದೆ. ನೋಡ್ರಿ, ಈ ಭೂಮಿ ತಾಯಿನ ನಂಬಿ ಜೀವನ ನಡೆಸ್ತಿರುವಂತಹ ರೈತನ ಮಗ ನಾನು. ನಮ್ಮ ತಂದೆ ತಾಯಿ ಈ ಭೂಮಿಯಲ್ಲಿ ದುಡಿದು ಬೆವರು ಸುರಿಸಿ ಕಷ್ಟಪಟ್ಟು ನನ್ನ ಈ ಹುದ್ದೆಯಲ್ಲಿ ಕೂರಿಸಿದ್ದಾರೆ. ನಮ್ಮ ತಂದೆ ತಾಯಿ ಇವತ್ತಿಗೂ ಕೂಡ ಈ ಭೂಮಿ ತಾಯಿನ ನಂಬಿ ದುಡಿದು ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ. ಅಂತ ತಂದೆ ತಾಯಿ ಮಗನಾಗಿ ಇಂಥ ಕೆಲ್ಸಕ್ಕೆ ಕೈ ಹಾಕ್ತೀನ, ಅದು ಕನಸಿನ ಮಾತು. ನಾವು ನಿಮ್ಮ ಮನೆಗೆ ಬಂದು ಅರಿ ಕತೆ ಕೇಳೋದಾಯ್ತು, ಇದೆಲ್ಲ ಬಾಯಲ್ಲಿ ಹೇಳಕ್ ಸರಿ ರೀ? ಇದು ರಮ್ಯನ ಜೀವನದ ಪ್ರಶ್ನೆ ರೀ, ನೀವು ಸ್ವಲ್ಪ ಮನ್ಸು ಮಾಡಿದ್ರೆ. ಪಾಪ ರಮ್ಯನ ಜೀವನದ ಪ್ರಶ್ನೆ ಅಲ್ಲ ಕಣೆ. ಸರ್ಕಾರದ ಸ್ವತ್ತನ್ನು ಯಾರು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ನಾನು ಅವಕಾಶ ಕೊಡಲ್ಲ. ರೋಜಾ ಬಂದಿದ್ದಾರೆ, ಅದೇನು ಮಾತಾಡಿ ಕಳಿಸು, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಓಹೋ ಹೋ, ಇಂಥ ಸತ್ಯ ನಾನು ಎಷ್ಟು ಜನ ನೋಡಿಲ್ಲ ಅಣ್ಣ. ಅವ್ರೇನೋ ಆಫೀಸ್ ಟೆನ್ಷನಲ್ಲಿದ್ದಾರೆ, ಸಾಯಂಕಾಲ ಮನೆಗೆ ಬರ್ತಾರಲ್ಲ, ನಾನು ಅವ್ರ ಹತ್ರ ಕೂತು ಮಾತಾಡ್ತೀನಿ. ರಮ್ಯಾ ಅಣ್ಣ ಬನ್ನಿ, ತಿಂಡಿ ಮಾಡಿರಂತೆ. ರಮ್ಯಾ ಇವ್ರ ಮನೆ ತಿಂಡಿ ನೀರು ಯಾವ ನಾಯಿಗೆ ಬೇಕು ಬರಮ್ಮ ಹೊಡುವ. ಅಣ್ಣ ಅಣ್ಣ ಅಕ್ಕ, ಅಣ್ಣ ಏನೋ ಕೋಪ ಮಾಡ್ಕೊಂಡಿದ್ದಾನೆ, ನೀನು ಬೇಜಾರು ಮಾಡ್ಕೋಬೇಡ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಬರ್ತೀನಿ. ರಮ್ಯಾ ಇವ್ರು ಯಾಕೆ ಈ ಥರ ಮಾತಾಡಿದ್ರು? ಸಂಜೆ ಬರಲಿ ಮಾತಾಡ್ತೀನಿ. ಕೆಲಸ ನೀವು ಮಾಡೋಗಿ. ಏ ಭವ್ಯ ಭವ್ಯ ನಿಂತ್ಕೋ ನಿಂತ್ಕೋ. ಮಾತಾಡು ಭವ್ಯ, ನೀನ್ ಜಯಂತಿ ಜೊತೆಲಿ ಭವ್ಯ, ನನ್ನ ಒಬ್ಬನ ಒಂಟಿ ಮಾಡಿ ಹೋಗ್ಬೇಡ ಭವ್ಯ. ದೇವ್ರೇ ಭವ್ಯ, ನನ್ನ ಒಂಟಿ ಮಾಡುವ್ಯ, ನನ್ನ ಒಬ್ಬನ ಬಿಟ್ಟು. ಅಯ್ಯೋ ಮಗಳೇ, ನಂಜೇಗೌಡ ನೋಡಪ್ಪ ನನ್ನ ಮಗಳು ಸ್ಥಿತಿನ. ತಿಮ್ಮಣ್ಣ ನೋಡಪ್ಪ ನನ್ನ ಮಗಳು ಸ್ಥಿತಿನ. ಅಯ್ಯೋ ಅಣ್ಣ ನೋಡಣ್ಣ ನನ್ನ ಮಗಳು ಸ್ಥಿತಿನ, ಏನಾಯ್ತು ನೋಡಣ್ಣ. ಅಯ್ಯೋ ಅಯ್ಯೋ, ನನ್ನ ಮಗಳಿಗೆ ಸಾವಿಗೆ ಕಾರಣ ನೀನೇ, ನನ್ನ ಮಗಳಿಗೆ ಸಾವಿಗೆ ಕಾರಣ ನೀನೇ. ಹಿಂದಿನ ಮಗನ ಕಾರಣ, ಹಿಂದಿನ ಮಗನ ಕಾರಣ, ಹಿಂದಿನ ಮಗನ ಕಾರಣ. ರಂಗೇಗೌಡ್ರೆ, ತಿಮ್ಮಣ್ಣ ಎಲ್ಲರೂ ಸ್ವಲ್ಪ ಸುಮ್ಮನಿರಿ. ರಂಗೇಗೌಡ ಪಾಪ, ನಿಮ್ಮ ಮಗಳನ್ನ ಇಂಜಿನಿಯರ್ ಜೊತೆ ಎಂಗೇಜ್ಮೆಂಟ್ ಮಾಡಬೇಕಿತ್ತು. ಇಂಜಿನಿಯರ್ ಉಂಗುರ ತೋರಿಸ್ಬೇಕಾದಂಥ ಕೈಗೆ ಅವನು ಬಳೆ ತೋರಿಸವನೇ, ಬೆಳ್ಳಿ ಬಳೆನ. ಇಲ್ಲಿ ನೋಡು, ಇಲ್ಲಿ ನೋಡು ನಂಜೇಗೌಡ, ಇಲ್ಲಿ ನೋಡು ತಿಮ್ಮ, ಇಲ್ಲಿ ನೋಡು, ಈ ಬೆಳ್ಳಿ ಬಳೆನ ನಿನ್ನ ಮಗಳ ಕೈಗೆ ತೋರಿಸವನೆ. ಇಂಥವನ್ನ ಸುಮ್ಮನೆ ಬಿಡ್ತೀರಾ? ಹಾಂ, ಹಾಕೊಂಡು ತದಕ್ಕೆ ಅವನಿಗೆ ಹೂ. ಮಗ
ಪೊಲೀಸರು ಬಂದ್ರೆ ಪೊಲೀಸ್ ಕೇಸ್ ಆಗುತ್ತೆ. ಈಗ ಬೇಗ ಆಯ್ತ್ರಪ್ಪ, ನೀವ್ ಹೇಳಾದ್ಮೇಲೆ ಆಯ್ತ್ರಪ್ಪ, ಅದೇನ್ ಮುಂದೆ ಮಾಡ್ಬೇಕಮ್ಮ ಆಡ್ರಪ್ಪ ನಂಜೇಗೌಡ, ಅದೇನ್ ಮಾಡ್ಬೇಕಪ್ಪ ಆಡ್ರಪ್ಪ. ಅಯ್ಯೋ ಮಗಳೇ, ಆಯ್ತು ಬರ್ತೀನಿ. ಸರಿ ಆಯ್ತು ಆಯ್ತು. ಸರಿ ಆಯ್ತು ಆಯ್ತು ಬರ್ತೀನಿರ. ಹಾಂ ಸರಿ ಸರಿ. ಅಯ್ಯೋ ಇವನು ಯಾರೋ ಲೋಕೇಶ ಅಂತ ಅವನೇ ಕಡಪ್ಪ, ಇವ್ನು ಬಾಡಿ ಹಿಂಸೆನರಿಗೆ ಹೋ ಹಳೆ ದೋಸ್ತು ಇವನು, ಹಿಂಸೆ ಕೊಡ್ತಾವನು ನನಗೆ. ಎಲ್ಲ ಹತ್ರಲ್ಲೂ ಪಾಲ್ ಕೇಳ್ತಾನೆ, ಎಣ್ಣೆ ತಾವಿಂದ ಬೀಡಿ ತಾವಿಂದ ಎಲ್ಲ ಪಾಲ್ ಕೇಳ್ತಾನೆ. ಮಡ್ಗು ಆಯ್ತು. ಭಾಗ್ಯ, ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳ ಇಲ್ದಿರುವೆ, ಯಾಕೊರ್ಗು ನಾ ಇವ್ನು ತಪ್ಸಿದೆ ಕಣೆ. ಆಯ್ತು, ಸಮಾಧಾನ ಮಾಡ್ಕೊಳ್ಳೆ ಭಾಗ್ಯ. ಲೋಪರ್ ಮುಂಡೆ, ನಿನಗೆ ಸಂಕಟ ಆಯ್ತಾ ಇರೋದು ಜಯಂತಿಂದಲ್ಲ ಕಣೆ. ಆ ಜಯಂತಿನ ತಂದ್ಬಿಟ್ಟಿದ್ನಲ್ಲ ಆ ನಂಜೇಗೌಡ ಮಿಂಡ್ರಿ, ಅವ್ನು ಲೀಕ್ ಕಟ್ ಆಗೋಯ್ತು ಅಂತ ಕಣೆ ನೀನು ಸಂಕಟ ಪಡ್ತಾ ಇರೋದು. ಅಯ್ಯೋ ನಿನ್ ಬಾಯಿ ಹುಳ ಸುರ್ಯ, ನೀನೇನೋ ಪಾಪದ ಮಾತು ಮಾತಾಡ್ತಿದ್ಯಾ? ಜಯಂತ ಅಂತ ಜಯಂತ. ಉತ್ತಮ ಮಾಡ್ತೀನಿ. ನ
ನನ್ನ ಮಗ ಮನ್ಗಿರುವಂಗ ಅವನಲ್ಲ, ನಮ್ಮ ಅಪ್ಪ ಬಂದೆ ಬೆಳಗ್ಗೆನೆ ನೋಡ್ಲೇಬಲ್ಲ. ಮಾಡ್ಕೊಳ್ಳ ಅಜಯ, ಸಮಾಧಾನ ಮಾಡ್ಕೊಳ್ಳೋದು ಸಂಕಟ ಏನು ಅಂತ ನನಗೆ ಗೊತ್ತು ಕಣೆ. 9 ತಿಂಗಳು ಎತ್ತು ಒತ್ತು ಸಾಕಿ ಸಲ್ವಿ, ನಿನ್ ಸಂಕಟ ಗೊತ್ತು ಕಣೆ ನನಗೆ. ನಿನ್ ಬಾಯ್ ಮಾತಾಡ್ತೀಯಾ? ಈ ಉಚ್ಚನ ಮಗ ನಂಬೂರಲ್ಲಿ ಒಂದ್ ಹುಡುಗಿ ಹಾಳು ಮಾಡ್ಬಿಡ್ತಿದ್ದ, ಇಲ್ಲೊಂದ್ ಹುಡುಗಿ ಮುಗಿಸೇ ಬಿಟ್ಟ, ನೀನು ಈ ಉಚ್ಚನ ಮಗನ್ಗೆ ಸಪೋರ್ಟ್. ಲೋಪರ್ ಮುಂಡ ಮನೆಗೆ ಲೋಪರ್ ಮುಂಡೆಗೆ ಹೋಗೆ ಬತ್ತಿಯ ಕರ್ಕ ಬತ್ತೀನಿ, ಸಮಾಧಾನ ಮಾಡ್ಕೊಂಡಿ. ಉಚ್ಚನ್ ಮಗ ಏನ್ರಿ ಬಿಡುದು, ಉಚ್ಚನ್ ಮಗ ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟ. ಉಚ್ಚನ್ ಮಗ ಮಗ ಜಯಂತನ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಅಕ್ಕನ ಮನೆ ಸೇರ್ಕೊಂಡವಳೆ ಅಂದ್ರೆ ಲೋಪರ್ ಮುಂಡೆ. ಇಲ್ಲಿ ನೋಡಿದ್ರೆ ನಂಜೇಗೌಡನ ಗಾಡಿ ಅದೆ, ಊರಲ್ಲಿ ಜನ ಮಾತಾಡ್ಕೊತಾ ಇರೋದು ಸತ್ಯ ಆಗೋಯ್ತು. ಮುಗಿಸ್ತೀನಿ ಇವತ್ತು ಇಬ್ರು. ನನ್ನ ಹತ್ರ ನೀನ್ ನಾಚಿಕೆನ? ಇನ್ಯಾರ ಹತ್ರ ಮತ್ತೆ ನಾಚಿಕೆ ಮಾಡ್ಕೊಳ್ಳೋದು? ನಾಚಿಕೆ ಆ
ಮುಗೀತು, ಅವನನ್ನ ಮಗನ್ನ ಮುಗಿಸ್ತೀನಿ. ಮಗ ಏ ಕರ್ಕ ಬರ್ರಪ್ಪ ಅವನ. ಕಟಿಂಗ್ ಮಾಡಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ತಗೊಂಡೋಗ್ಬಿಟ್ಟು ಆ ಊರಿಂದ ಆಚೆ ಮಂಟಪ ಅದಲ್ಲ ಅಲ್ಲಿ ತಗೊಂಡೋಗ್ಬಿಟ್ಬಿಡಪ್ಪ. ಸೊ ನನ್ನ ಕರ್ಮ ಕಳೆದೋಲಿ. ಆಯ್ತು ಬಿಡೋಣ, ಕರ್ಕೊಂಡೋಗ್ಬಿಡ್ತೀನಿ. ನನ್ನ ಮಗನ ಬಿಡೋಣ. ಆಯ್ತು ಏನಮ್ಮ ನೋಡ್ತಾ ಇದೀಯ? ಅಯ್ಯೋ ನಿನ್ ಕಣ್ಸಾದಾಗ ಅಲ್ಲಿ ನೋಡಯ್ಯ. ಏನಣ್ಣ ಇದು? ನನ್ನ ಮಗ ನಂಜೇಗೌಡ ನನ್ನ ಹೆಡ್ತಿನ ಬುಟ್ಟಿಗೆ ಹಾಕೊಂಡು ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟವನೆ. ನನ್ನ ಮಗನ್ನ ಸುಮ್ನೆ ಬಿಟ್ಟೇಣ್ಣ, ಸುಮ್ನೆ ಬಿಟ್ಟೆ. ಆ ಮುಂಡೆನ ಮುಗಿಸಿದೀನಿ. ಆ ನನ್ನ ಮಗ ಸಿಗ್ಲಿ, ಅವನ್ನ ಇವತ್ತು ಮುಗಿಸ್ತೀನಿ. ಅಣ್ಣ ಆ ನಂಜೇಗೌಡ ನನ್ನ ಜೀವನಕ್ಕೂ ಕೈ ಹಾಕ್ಬಿಟ್ಟವನೆ. ಅದೇನೇ ಅಲ್ಲಿ ಬುಡುಕಾಗುದಿಲ್ಲ. ಎಡೇ ನಾನು ಬರ್ತೀನಿ, ಬಾ ಹೋಗು. ನನ್ನ ಮಗನ್ನ ಬಿಡುವುದಿಲ್ಲ ಇವತ್ತು. ಬಿಡುವ ನಡೆದೋಯ್ತು ಅರುಣ್. ಈಗಲೂ ತನ್ನ ಸಂಗಾತಿ ಇಲ್ಲಿಗೆ ಬಂದೇ ಬರ್ತಾಳೆ ಅಂತ ಅವಳ ನೆನಪಲ್ಲೇ ಇಲ್ಲೇ ಹೇಳ್ತಾ ಕೂತಿರ್ತಾನೆ. ನೋಡಪ್ಪ ಅರುಣ್, ಅವನ ಜೀವನದಲ್ಲಿ ಏನು ನಡೀಬಾರ್ದಿತ್ತೋ ಅದೆಲ್ಲ ನಡೆದೋಯ್ತು. ಇನ್ಮೇಲೆ ಅವನ ಚಿಂತೆ ಬಿಟ್ಟು ನೀನು ಚೆನ್ನಾಗಿರಪ್ಪ. ಇಲ್ಲ ಕಿಟ್ಟಣ, ನನ್ನ ಸ್ನೇಹಿತನ ಬಿಟ್ಟು ಅರುಣ್ ಜಯಂತ ಜಯಂತ ಎದ್ದೇಳು. ಬೇಡ ಅರುಣ್,
ಈ ಬಳೆನೇ ಸದಾ ನೋಡ್ಕೊಳ್ತಾ, ಅದಕ್ಕೆ ಮುತ್ತಿಡ್ತಾ, ಅದೇ ಗುಂಗೆಲಿ ನೋಯ್ತಾ ಇದ್ದಾನೆ. ನೀನು ಮೊದಲು ಬೆಂಗ್ಳೂರ್ಗೆ ಹೋಗು, ನಿನ್ನ ಕೆಲಸ ನೀನು ನೋಡು ಅರುಣ್. ಇಲ್ಲ ಕಿಟ್ಟಣ್ಣ, ನನ್ನ ಸ್ನೇಹಿತನ ನಾನು ಸರಿ ಮಾಡಿಕೊಂಡೇ ಕರ್ಕೊಂಡ್ಬರೋದು.